एरडु सालागी देवालय के प्रवेशिसोण जोतेगूडी मुन्नडेयुव Thank you.
ಎರಡನೆಯ ವಾಚನ ಇಬ್ರಿಯರಿಗೆ ಬರೆದ ಪತ್ರದಿಂದ ವಾಚನ. ಸಹೋದರರೇ, ಸ್ವರ್ಗಲೋಕಕ್ಕೆ ಏರಿ ಹೋದ ದೇವರ ಪುತ್ರನಾದ ಯೇಸುವೆ ನಮಗೆ ಶ್ರೇಷ್ಠ ಹಾಗೂ ಪ್ರಧಾನ ಯಾಜಕ ಆಗಿರುವುದರಿಂದ ನಾವು ನಿವೇದಿಸುವ ವಿಶ್ವಾಸದಲ್ಲಿ ಸುದೃಢರಾಗಿರೋಣ. ಈ ಪ್ರಧಾನ ಯಾಜಕ ನಮ್ಮ ದೌರ್ಬಲ್ಯಗಳನ್ನು ಕಂಡು ಅನುಕಂಪ ತೋರದೇ ಇರುವವರಲ್ಲ. ಅವರು ನಮ್ಮಂತೆಯೇ ಇದ್ದುಕೊಂಡು ಎಲ್ಲ ವಿಷಯಗಳಲ್ಲೂ ಶೋಧನೆ ಸಂಕಟಗಳನ್ನು ಅನುಭವಿಸಿದರು, ಆದರೆ ಪಾಪವನ್ನು ಮಾತ್ರ ಮಾಡಲಿಲ್ಲ. ಆದ ಕಾರಣ ನಾವು ಸಮಯೋಚಿತ ಸಹಾಯವನ್ನು ಅವರ ಅನುಗ್ರಹದಿಂದ ಪಡೆಯಲು ಮತ್ತು ಅವರ ಕರುಣೆಯನ್ನು ಸವಿಯಲು ಧೈರ್ಯದಿಂದ ಅವರ ಕೃಪಾಸ್ಥಾನವನ್ನು ಸಮೀಪಿಸೋಣ. ಪ್ರಭುವಿನ ವಾಕ್ಯ.
ಪ್ರಭುವೆ ನಿಮ್ಮ ವಾಕ್ಯವನ್ನು ಸಾರಿಸಿ ಧ್ಯಾನವ ಮಾಡುವೆವು ಪ್ರಭುವೆ ನಿಮ್ಮ ವಾಕ್ಯವನ್ನು ಸಾರಿಸಿ ಧ್ಯಾನವ ಮಾಡುವೆವು ಹೊಗಳು ನಮಿಸುತ್ತ ಹಾಡಿ ನಡೆಯಲು ನುಡಿಯಲು ಸಾರಿ ಮಹಿಮೆಯ ಹಾಡೋಣ ಮಹಿಮೆಯ ಸಾರೋಣ ನಿಮ್ಮೊಡನೆ ಇರಲಿ ಮಾರ್ಕನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ ಆ ಕಾಲದಲ್ಲಿ ಜೆಬೆದಾಯನ ಮಕ್ಕಳಾದ ಯಾಕೋಬ ಮತ್ತು ಯೋವಾನ ಯೇಸುವಿನ ಬಳಿಗೆ ಬಂದು ಗುರುವೇ ನಮ್ಮದೊಂದು ಭಿನ್ನಹವಿದೆ ಅದನ್ನು ನಡೆಸಿಕೊಡಬೇಕು ಎಂದು ವಿಜ್ಞಾಪಿಸಿಕೊಂಡರು ನನ್ನಿಂದ ನಿಮಗೇನಾಗಬೇಕು ಎಂದು ಯೇಸು ಕೇಳಿದರು ತಮ್ಮ ಮಹಿಮಾ ಸ್ಥಾನದಲ್ಲಿ ನಮ್ಮಲ್ಲಿ ಒಬ್ಬನು ತಮ್ಮ ಬಲಗಡೆಯಲ್ಲೂ ಇನ್ನೊಬ್ಬನು ಎಡಗಡೆಯಲ್ಲೂ ಆಸೀನರಾಗುವಂತೆ ಅನುಗ್ರಹಿಸಬೇಕು ಎಂದು ತಮ್ಮ ಬಯಕೆಯನ್ನು ತೋಡಿಕೊಂಡರು ಅದಕ್ಕೆ ಯೇಸು ನೀವು ಕೋರಿಕೊಂಡದ್ದು ಏನೆಂದು ನಿಮಗೆ ತಿಳಿಯದು ನಾನು ಕುಡಿಯಲಿರುವ ಪಾತ್ರೆಯಿಂದ ಕುಡಿಯಲು ನಿಮ್ಮಿಂದ ಆದೀತೆ ನಾನು ಪಡೆಯಲಿರುವ ಸ್ನಾನವನ್ನು ಪಡೆಯಲು ನಿಮ್ಮಿಂದ ಆದೀತೆ ಎಂದು ಪ್ರಶ್ನಿಸಿದರು ಹೌದು ಆಗುತ್ತದೆ ಎಂದು ಅವರು ಮರು ನೋಡಿದರು ಹಾಗೆ ಯೇಸು ನಾನು ಕುಡಿಯುವ ಪಾತ್ರೆಯಿಂದ ನೀವು ಕುಡಿಯುವಿರಿ ನಾನು ಪಡೆಯಲಿರುವ ಸ್ನಾನವನ್ನು ನೀವು ಪಡೆಯುವಿರಿ ಆದರೆ ನನ್ನ ಬಲಗಡೆಯಲ್ಲಾಗಲಿ ಎಡಗಡೆಯಲ್ಲಾಗಲಿ ಆಸೀನರಾಗುವಂತೆ ಅನುಗ್ರಹಿಸುವುದು ನನ್ನದಲ್ಲ ಅದು ಯಾರಿಗಾಗಿ ಸಿದ್ಧ ಮಾಡಲಾಗಿದೆಯೋ ಅವರಿಗೆ ಸಿಗುವುದು ಎಂದು ನುಡಿದರು ಉಳಿದ 10 ಮಂದಿ ಶಿಷ್ಯರು ಇದನ್ನು ಕೇಳಿದಾಗ ಯಾಕೋಬ ಯೋವಾನರ ಮೇಲೆ ಸಿಟ್ಟುಗೊಂಡರು ಹಾಗೆ ಯೇಸು ಶಿಷ್ಯರೆಲ್ಲರನ್ನೂ ತನ್ನ ಬಳಿಗೆ ಕರೆದು ಪ್ರಜಾಧಿಪತಿಗಳು ಎನಿಸಿಕೊಳ್ಳುವವರು ಪ್ರಜೆಗಳ ಮೇಲೆ ದರ್ಪದಿಂದ ದೊರೆತನ ಮಾಡುತ್ತಾರೆ ಜನನಾಯಕರು ಎನಿಸಿಕೊಳ್ಳುವವರು ಜನರ ಮೇಲೆ ಅಧಿಕಾರ ಪ್ರದರ್ಶನ ಮಾಡುತ್ತಾರೆ ಇದು ನಿಮಗೆ ಗೊತ್ತು ಆದರೆ ನೀವು ಹಾಗಿರಬಾರದು ನಿಮ್ಮಲ್ಲಿ ಶ್ರೇಷ್ಠನಾಗಿರಲು ಇಚ್ಛಿಸುವವನು ನಿಮ್ಮ ಸೇವಕನಾಗಿರಲಿ ಪ್ರಥಮನಾಗಿರಲು ಆಶಿಸುವವನು ಎಲ್ಲರ ದಾಸನಾಗಿರಲಿ ನರಪುತ್ರನೂ ಸಹ ಸೇವೆ ಮಾಡಿಸಿಕೊಳ್ಳುವುದಕ್ಕೆ ಅಲ್ಲ ಇತರರ ಸೇವೆ ಮಾಡುವುದಕ್ಕೂ ಸರ್ವರ ಉದ್ಧಾರಕ್ಕಾಗಿ ತನ್ನ ಪ್ರಾಣವನ್ನು ಈಡಾಗಿ ಕೊಡುವುದಕ್ಕೂ ಬಂದಿದ್ದಾನೆ ಎಂದು ಬೋಧಿಸಿದರು ಪ್ರಭುವಿನ ಶುಭ ಸಂದೇಶ ಇದ ಹಾಗೆ ಇವತ್ತು ಒಂದು ವಿಶೇಷ ದಿನ ಒಂದು ಸುದಿನ ದೇವರ ಅನುಗ್ರಹವನ್ನು ನಾವೆಲ್ಲರೂ ಪಡೆಯಲು ಒಂದೇ ಕುಟುಂಬದ ಸದಸ್ಯರಂತೆ ಸೇರಿ ಪ್ರಾರ್ಥಿಸುತ್ತಿದ್ದೇವೆ ಪ್ರಿಯರೇ
ಈಗ ತಾನೇ ಓದಿದ ಕೇಳಿದ ಈ ಶುಭ ಸಂದೇಶದ ಭಾಗ ಯೇಸು ತನ್ನ ಶಿಷ್ಯರಿಗೆ ಹೇಳಿದ್ದು ನಾನು ಸೇವೆ ಮಾಡುವುದಕ್ಕೆ ಬಂದಿರುವುದೇ ಹೊರತು ಮಾಡಿಸಿಕೊಳ್ಳುವುದಕ್ಕಲ್ಲ ಐ ಹ್ಯಾವ್ ನಾಟ್ ಕಮ್ ಟು ಬಿ ಸರ್ವ್ಡ್ ಬಟ್ ಟು ಸರ್ವ್ ಯೇಸು ಕ್ರಿಸ್ತರು ಈ ಲೋಕಕ್ಕೆ ಬಂದದ್ದು ಜನನದ ಮೂಲಕ ತಮ್ಮ ಬಹಿರಂಗ ಜೀವನದ ಮೂಲಕ ತಮ್ಮ ಸೇವಾ ಕಾರ್ಯದ ಮೂಲಕ ತಮ್ಮ ಬೋಧನ ಹಾಗೂ ಪವಾಡಗಳನ್ನು ಮಾಡುವಂಥ ಕಾರ್ಯಗಳ ಮೂಲಕ ಯಾಕೆ ತನ್ನ ಪಾಡು ಮರಣ ಪುನರುತ್ಥಾನದ ಮೂಲಕ ಇದನ್ನೇ ಅವರು ಸಾಕ್ಷಾತ್ಕರಿಸಿದ್ದಾರೆ ನಾನು ಬಂದದ್ದು ಸೇವೆ ಮಾಡುವುದಕ್ಕೆ ಮಾಡಿಸಿಕೊಳ್ಳುವುದಕ್ಕಲ್ಲ ಇದನ್ನು ಅನೇಕ ದೃಷ್ಟಾಂತಗಳ ಮೂಲಕ ಯೇಸು ಇದನ್ನು ಬಹಿರಂಗಪಡಿಸಿದ್ದಾರೆ ಬಹು ಉತ್ತಮವಾದದ್ದು ಯೇಸು ತನ್ನ ಆಪ್ತ ಶಿಷ್ಯರುಗಳ ಪಾದಗಳನ್ನು ತೊಳೆಯುವ ಮೂಲಕ ಒಬ್ಬ ಸೇವಕನು ದೇವರಿಂದ ಕಳುಹಿಸಲ್ಪಟ್ಟವರು ರಕ್ಷಣೆಯನ್ನು ಲೋಕೋದ್ಧಾರವನ್ನು ಮಾಡಲಿಕ್ಕೆ ಬಂದಿರೋರು ಎಂಬುದನ್ನು ಸ್ಪಷ್ಟೀಕರಿಸಿದ್ದಾರೆ ಇವತ್ತು ನಮ್ಮ ಕಥೋಲಿಕ ಧರ್ಮಸಭೆ ಇದನ್ನೇ ಮಾಡಲು ಹೊರಟಿದೆ ಬರೀ ಧರ್ಮಸಭೆಯಲ್ಲಿರುವಂಥ ಸದಸ್ಯರಿಗೆ ಮಾತ್ರವಲ್ಲ ಇಡೀ ವಿಶ್ವಕ್ಕೆ ಎಲ್ಲ ಜನರಿಗೂ ಭಿನ್ನ ಭೇದವಿಲ್ಲದೆ ಜಾತಿ ಧರ್ಮವಿಲ್ಲದೆ ಸರ್ವರಿಗೂ ಸೇವೆಯನ್ನು ಮಾಡುವ ಸರ್ವರಿಗೂ ತನ್ನಲ್ಲ ಕೈಲಾದಷ್ಟು ಉತ್ತಮವಾದ ಸೇವೆಯನ್ನು ಮಾಡಲು ಕರೆಯನ್ನು ಪಡೆದಿದ್ದೇವೆ ಪ್ರಿಯರೇ ಆದಿಯಿಂದಲೂ ಧರ್ಮಸಭೆ ಇದನ್ನೇ ಮಾಡಿಕೊಂಡು ಬಂದಿರುವುದು ನಾವು ಈ ಸಮಾಜದಲ್ಲಿ ಸರ್ವರಿಗೂ ಮಾಡುತ್ತಿರುವಂಥ ಸೇವೆ ಅದು ಶಿಕ್ಷಣ ಕ್ಷೇತ್ರವಾಗಬಹುದು ಆರೋಗ್ಯ ಕ್ಷೇತ್ರವಾಗಬಹುದು ಸಮಾಜ ಸೇವೆಯ ಕ್ಷೇತ್ರವಾಗಬಹುದು ನಮ್ಮ ಒಂದು ಪ್ರೀತಿಯ ಮಾತಿನಿಂದ ನಮ್ಮ ಒಂದು ಮುಗುಳ್ನೆಯ ಮುಖದಿಂದ ನಮ್ಮ ಉದಾರ ನೀಡುವಂಥ ಕರಗಳಿಂದ ಹೃದಯಗಳಿಂದ ಈ ಸೇವೆಯನ್ನೇ ಮಾಡಬೇಕು ಅಂತೇಳಿ ಯೇಸು ನಮಗೆ ಕರೆಯನ್ನು ನೀಡುತ್ತಿದ್ದಾರೆ ಅದನ್ನೇ ನಾವು ಮಾಡಲು ಪ್ರಯತ್ನಿಸುತ್ತಿದ್ದೇವೆ ಪ್ರಿಯರೇ ಇವತ್ತಿನ ಕಾರ್ಯಕ್ರಮದ ವಿಶೇಷತೆ ಏನು ಸಂಕ್ಷಿಪ್ತವಾಗಿ ನಾನು ನಿಮಗೆ ತಿಳಿಸಲು ನಾನು ಇಚ್ಛಿಸುತ್ತೇನೆ ಸಿನಡ್ ಅಂತ ಹೇಳುವಂಥದ್ದು ಧರ್ಮಸಭೆಯಲ್ಲಿ ಅನೇಕ ಶತಮಾನಗಳಿಂದ ಇದ್ದೇ ಇದೆ ಇದೇನು ಹೊಸದೇನಿಲ್ಲ ಆದರೆ ನಡೆಯುತ್ತಿದ್ದಂಥ ಆ ಒಂದು ಯಾವ ರೀತಿ ನಡೀತಿತ್ತೋ ಅದು ವಿಭಿನ್ನವಾಗಿತ್ತು ಇಂದಿಗೆ ನಾವು ನೆನೆಸಿದರೆ ಹೋಲಿಸಿದರೆ ಸಿನಡ್ ಅಂತ ಹೇಳಿದ್ರೆ ಮೊದಲು ಈ 3-4 ವರ್ಷಗಳ ಹಿಂದೆ ಕೂಡ ನಡೆದಿದೆ ಜಗದ್ಗುರುಗಳು ವಿಷಯವನ್ನು ತಿಳಿಸ್ತಿದ್ರು ಕಾರ್ಡಿನಲ್ಗಳು ಧರ್ಮಾಧ್ಯಕ್ಷರುಗಳು ಅದನ್ನು ಆಲೋಚಿಸುತ್ತಿದ್ದರು ತದನಂತರ ಕೆಲವು ವಿಷಯಗಳನ್ನು ಮಾಹಿತಿಗಳನ್ನು ಭಕ್ತಾದಿಗಳಿಗೆ ತಿಳಿಯಪಡಿಸ್ತಿದ್ದರು ತಮ್ಮ ಸುತ್ತೋಲೆಯ ಮೂಲಕ ಪ್ರೇಷಿತ ಪತ್ರಗಳ ಮೂಲಕ ಇದನ್ನು ತಿಳಿಯಪಡಿಸ್ತಿದ್ದರು ನಾವು ಅದರಗಳನ್ನ ಪಾಲನೆ ಮಾಡ್ತಿದ್ದೋ ಮೇಲಿಂದ ಕೆಳಗೆ ಬರುವಂಥ ವಿಷಯಗಳು ಬರುವಂಥ ಒಂದು ಸ್ಥಿತಿ ಈಗ ನಮ್ಮ ಜಗದ್ಗುರುಗಳು ಪೋಪ್ ಫ್ರಾನ್ಸಿಸ್ ಅವರು ಏನು ಮಾಡಿದ್ದಾರೆ ಅದನ್ನು ಉಲ್ಟಾ ಮಾಡಿದ್ದಾರೆ ಕೆಳಗಿಂದ ಮೇಲಕ್ಕೆ ಶ್ರೀ ಸಾಮಾನ್ಯರಿಂದ ಒಂದೊಂದು ಧರ್ಮ ಕೇಂದ್ರಗಳಿಂದ ಒಂದೊಂದು ಧರ್ಮ ಕ್ಷೇತ್ರಗಳಿಂದ ಇದು ಮೇಲಕ್ಕೆ ಬಂದು ಧರ್ಮಸಭೆ ಅಂದರೆ ಏನು ಧರ್ಮಸಭೆಯಲ್ಲಿ ಏನು ಇರಬೇಕು ಧರ್ಮಸಭೆಯಲ್ಲಿ ಇರುವಂಥ ನಾವುಗಳು ಗುರುಗಳಾಗ್ಬೋದು ಧರ್ಮಾಧ್ಯಕ್ಷರಾಗ್ಬೋದು ಧಾರ್ಮಿಕ ಜೀವನ ಜೀವಿಸುವ ಆಗ್ಬೋದು ಭಕ್ತ ವಿಶ್ವಾಸಿಗಳಾಗ್ಬೋದು ನಮ್ಮ ಕರ್ತವ್ಯಗಳು ಏನು ಇವೆಲ್ಲವನ್ನು ನಾವು ಅರ್ಥೈಸಿಕೊಂಡು ಉತ್ತಮ ಧರ್ಮಸಭೆ ಸೇವೆಯನ್ನು ಮಾಡುವಂಥ ಧರ್ಮಸಭೆ ಸರ್ವರಿಗೂ ತಮ್ಮದೇ ಆದಂಥ ಒಂದು ಸೇವಾ ಕಾರ್ಯದಲ್ಲಿ ತೊಡಗಿಸಿಕೊಳ್ಳುವಂಥ ಧರ್ಮಸಭೆ
ವಿಶ್ವಾಸ ಹಾಗೂ ಭಕ್ತಿಯನ್ನು ನಾವು ಜೀವಿಸಿ ನಮ್ಮ ನೋಡುವವರಿಗೆ ಅದನ್ನು ಕೂಡ ನಾವು ತಿಳಿಪಡಿಸುವಂಥ ಆ ಒಂದು ಧರ್ಮಸಭೆಗೆ ಅವರು ಈ ಒಂದು ಏರ್ಪಾಡನ್ನು ಮಾಡಿದ್ದಾರೆ. ಅಂದಮೇಲೆ ಇದು ಒಂದು ಈವೆಂಟ್ ಅಲ್ಲ, ಇದೊಂದು ಕಾರ್ಯಕ್ರಮ ಅಲ್ಲ. ಎರಡು ವರ್ಷಗಳು ನಡೆಯುವಂಥ ಇದು ಏನೋ ಒಂದು ಈವೆಂಟ್, ಒಂದು ಮೂರು ವಾರ ನಾಲ್ಕು ವಾರ ನಡೀತಿತ್ತಲ್ಲ, ಹಾಗಲ್ಲ. ಇಟ್ಸ್ ಅ ಪ್ರಾಸೆಸ್. ಇದು ಇವತ್ತಿನಿಂದ ಪ್ರಾರಂಭವಾಗಿ ಇದು ಪ್ರತಿದಿನ ಪ್ರತಿ ಸ್ಥಳಗಳಲ್ಲಿ ಪ್ರತಿ ವ್ಯಕ್ತಿಗಳಲ್ಲಿ ಯಾರೇ ಇರಲಿ, ಸಣ್ಣ ಮಗುವಿನಿಂದ ಹಿಡಿದು ಹಿರಿಯರವರೆಗೂ ಇದು ನಡೆಯುವಂಥ ಒಂದು ವಿಶೇಷವಾದಂಥ ಯೋಜನೆ. ಇಟ್ಸ್ ಅ ಪ್ರಾಜೆಕ್ಟ್, ಇದನ್ನು ಮರೆಯಕೂಡದು. ಎರಡನೇದಾಗಿ ನಮಗೆ ಅಂತ ಹೇಳಿ ಒಂದು ಥೀಮನ್ನು ಕೊಟ್ಟಿದ್ದಾರೆ, ವಿಷಯವನ್ನು ಕೊಟ್ಟಿದ್ದಾರೆ. ಎ ಸಿನಡಲ್ ಚರ್ಚ್ ಕಮ್ಯೂನಿಯನ್ ಪಾರ್ಟಿಸಿಪೇಷನ್ ಮಿಷನ್ ಅಂತೇಳಿ. ಸಿನಡ್ ಅಂತ ಹೇಳಿದ್ರೆ ಗ್ರೀಕ್ ಭಾಷೆಯಲ್ಲಿ ಒಂದುಗೂಡಿ ಮುನ್ನಡೆಯುವ, ಜರ್ನಿಂಗ್ ಟುಗೆದರ್. ಸರ್ವರು ಈ ಲೋಕದಲ್ಲಿರುವವರು ವಿ ಆರ್ ಆಲ್ ಜರ್ನಿಂಗ್, ನಾವು ಪ್ರಯಾಣ ಮಾಡ್ತಿದ್ದೀವಿ, ಆ ಪಯಣದಲ್ಲಿ ತೊಡಗಿಕೊಂಡಿದ್ದೇವೆ. ಈ ಪಯಣ ಮಾಡುವಾಗ ಒಬ್ಬರೇ ಮಾಡುವಂಥದ್ದಲ್ಲ, ಸರ್ವರು ಸೇರಿ ಮಾಡುವಂಥದ್ದು. ಟುಗೆದರ್ ವಿ ಜರ್ನಿ ಅಂತ ಹೇಳುವಂಥದ್ದು, ನಾವು ಪರಸ್ಪರರೊಂದಿಗೆ ಒಮ್ಮನಸುಳರಾಗಿ ಒಂದು ಧ್ಯೇಯ ಉದ್ದೇಶವನ್ನು ಇಟ್ಟುಕೊಂಡು ಮುನ್ನಡೆಯುವಂಥದ್ದು. ಹೀಗೆ ನಡೆಯುವಾಗ ಅಲ್ಲಿ ಏನೆಲ್ಲ ಇರಬೇಕು ಮುಖ್ಯವಾಗಿ, ಇದನ್ನು ನಮ್ಮ ಜಗದ್ಗುರುಗಳು ಬಹಳ ಒತ್ತಿ ಹೇಳ್ತಿದ್ದಾರೆ. ಇಲ್ಲಿ ಸುವೈಕ್ಯತೆ, ಇದು ಬರೀ ಐಕ್ಯತೆ ಅಲ್ಲ, ಸುವೈಕ್ಯತೆ. ಇಟ್ ಇಸ್ ನಾಟ್ ಜಸ್ಟ್ ಯೂನಿಟಿ ಬಟ್ ಕಮ್ಯೂನಿಯನ್. ಅಂದರೆ ಸರ್ವರು ಪರಸ್ಪರ ಗೌರವದಿಂದ, ಪರಸ್ಪರ ಪ್ರೀತಿಯಿಂದ, ಪರಸ್ಪರ ನಂಬಿಕೆಯಿಂದ, ಪರಸ್ಪರ ಹೊಂದಾಣಿಕೆಯಿಂದ, ಅನ್ಯೋನ್ಯತೆಯಿಂದ ನಡೆಯುವಂಥದ್ದು. ಅಂದರೆ ಅಲ್ಲಿ ದೇವರು ನಮ್ಮ ಮಧ್ಯೆ ಇರಬೇಕು. ಎಲ್ಲಿ ಪ್ರೀತಿ ಇದೆಯೋ ಅಲ್ಲಿ ದೇವರಿದ್ದಾರೆ, ಎಲ್ಲಿ ಹೊಂದಾಣಿಕೆ ಇದೆಯೋ ಅಲ್ಲಿ ದೇವರಿದ್ದಾರೆ, ಎಲ್ಲಿ ಪರಸ್ಪರ ಗೌರವ ಎಂತಿದೆಯೋ ಅಲ್ಲಿ ದೇವರಿದ್ದಾರೆ. ನಾವು ಒಂದೇ ಕುಟುಂಬದ ಸದಸ್ಯರಂತೆ ಸುವೈಕ್ಯತೆಯಿಂದ ನಡೆಯುವಂಥದ್ದು. ಇಲ್ಲಿ ಯಾರು ಮೌನದಲ್ಲೋ ಅಥವಾ ಏನು ಆಕ್ಟಿವ್ ಇಲ್ಲದೆ ಪ್ಯಾಸಿವ್ ಆಗಿ ನಡೆಯುವಂಥದ್ದಲ್ಲ. ನಾವುಗಳು ಸುಮ್ಮನೆ ಎಲ್ಲರೂ ನಡೀತಾರೆ ನಾನು ನಡೀತೀನಿ ಜೊತೆಗೆ, ಎಲ್ಲರೂ ಹೋಗ್ತಿದ್ದಾರೆ ನಾನು ಜೊತೆಗೆ ಹೋಗ್ತೀನಿ ಅಂತಲ್ಲ. ಪಾರ್ಟಿಸಿಪೇಷನ್, ಎಲ್ಲರೂ ಭಾಗವಹಿಸುವಂಥದ್ದು, ಎಲ್ಲರೂ ತಮ್ಮದೇ ಅನಿಸಿಕೆಗಳು ತಮ್ಮದೇ ಆದಂಥ ರೀತಿಯಲ್ಲಿ ಈ ಒಂದು ಒಳ್ಳೆಯ ಕಾರ್ಯಕ್ಕೆ ಭಾಗವಹಿಸುವಂಥದ್ದು, ಅದು ಕೂಡ ಬಹಳ ಮುಖ್ಯವಾದದ್ದು. ಮೂರನೇದು ದ ಮಿಷನ್. ಯೇಸು ಕ್ರಿಸ್ತರು ನಮಗೆ ಕೊಟ್ಟಿರುವಂಥ ಆ ಒಂದು ಸೇವೆ, ಒಂದು ಜವಾಬ್ದಾರಿ, ಅದು ಸುವಾರ್ಥ ಸೇವೆ. ಅವರು ಹೇಳಿದ ಮಾತುಗಳಂತೆ ನಾವು ನಡೆಯಬೇಕು. ನಮ್ಮ ಸೇವಾ ಕಾರ್ಯಗಳ ಮೂಲಕ ಇತರರು ಕೂಡ ಒಳ್ಳೆಯ ಮೌಲ್ಯಗಳನ್ನು ಅವರು ಪಡೆಯುವಂತೆ ಮಾಡಬೇಕು. ಒಳ್ಳೆಯ ಮೌಢಾಧಾರಿತವಾದಂಥ ಜೀವನವನ್ನು ಸಾಗಿಸ್ಲಿಕ್ಕೆ ನಾವು ನೆರವಾಗುವಂಥದ್ದು. ಇಲ್ಲಿ ಶುಭ ಸಂದೇಶ, ಯೇಸು ಕ್ರಿಸ್ತರು ಹೇಳುವಂಥ ಒಂದೊಂದು ಸತ್ಯವು ಯಾವುದೇ ಒಂದು ಪ್ರತ್ಯೇಕ ಧರ್ಮಕ್ಕೆ ಸೇರಿದ್ದಲ್ಲ. ಇದು ಮಾನವೀಯ ಮೌಲ್ಯ, ಇದು ಮಾನವರಾದ ಎಲ್ಲರೂ. ಏನು ಸತ್ಯ, ಏನು ನೀತಿ ಅಂದರೆ ಪ್ರೀತಿ ಅಂದರೆ, ಏನು ಉದಾರತೆ ಅಂದರೆ ಕ್ಷಮೆ ಅಂದರೆ, ಏನು ಆ ಒಂದು ದಯೆ ಕರುಣೆ ಅಂತ ಹೇಳಿದ್ರೆ, ಇವೆಲ್ಲವನ್ನು ಬರೀ ಒಂದು ಧರ್ಮಕ್ಕೆ ಸೀಮಿತವಾದ ಎಲ್ಲರೂ ಮಾನವರಾಗಿರುವವರು, ಈ ಲೋಕದಲ್ಲಿ ಬಾಡಿ ಬದುಕುವರು, ಪರಸ್ಪರ ಪ್ರೀತಿ ಗೌರವದಿಂದ ನಾವು ಜೀವಿಸಬೇಕಾದ್ರೆ ಈ ಮೌಲ್ಯಗಳನ್ನು ನಮ್ಮ ಹೃದಯದಲ್ಲಿ, ನಮ್ಮ ಮಾತಿನಲ್ಲಿ, ನಮ್ಮ ಕ್ರಿಯೆಯಲ್ಲಿ ನಾವು ತೋರಿಸಲ್ಪಡಬೇಕು. ಪ್ರಿಯರೇ, ಎಷ್ಟು ಸುಂದರವಾದ ವಿಷಯ, ಎಷ್ಟು ಸುಂದರವಾದಂಥ ಥೀಮ್ ಇದು. A synodal church, andre journeying together with a life of communion participation for the mission ante irukku. Priyare, hige maduvaga yarella bhagavisabodu, yarella idralli bhagavisabodu, pratyekate illave illa, there is no particularity,
ಇವರೇ ಇರಬೇಕು, ಇವರೇ ಇರಕೂಡ್ದು ಅಂತಲ್ಲ. ಪ್ರಪ್ರಥಮವಾಗಿ ದೀಕ್ಷೆಯನ್ನು ಪಡೆದಿರುವಂಥ ಪ್ರತಿಯೊಬ್ಬ ಕಥೋಲಿಕ ಕ್ರೈಸ್ತನು, ಅದು ಮಗುವಾಗಿರಲಿ, ಬೆಳೆಯುತ್ತುವಂತಾಗಿರಲಿ, ಯುವಕ ಯುವತಿಯಾಗಿರಲಿ, ದಂಪತಿಗಳಾಗಿರಲಿ, ಹಿರಿಯರಾಗಿರಲಿ, ವೃದ್ಧರಾಗಿರಲಿ, ದೀಕ್ಷೆಯನ್ನು ಪಡೆದಿರುವಂಥ ಪ್ರತಿಯೊಬ್ಬರು, ಉಪಯಾಜಕರಾಗಿರಲಿ, ಯಾಜಕರಾಗಿರಲಿ, ಧರ್ಮಾಧ್ಯಕ್ಷರಾಗಿರಲಿ, ಅಷ್ಟು ಮಾತ್ರವಲ್ಲ, ಧಾರ್ಮಿಕ ಜೀವನದ ಮೂಲಕ ತಮ್ಮನ್ನೇ ಸಮರ್ಪಿಸಿಕೊಂಡಿರುವಂಥ ಧಾರ್ಮಿಕ ಸಹೋದರ ಸಹೋದರಿಯರು, ಗುರುಗಳು ಎಲ್ಲರೂ ನಮ್ಮ ನೆಚ್ಚಿನ ಜಗದ್ಗುರುಗಳು. ಇನ್ನೊಂದು ಹೆಜ್ಜೆ ಮುಂದೋಗುತ್ತಾರೆ. ಇದು ಬರೀ ಇಷ್ಟೇ ಮಾತ್ರವಲ್ಲ, ನಮ್ಮ ಇತರ ಧರ್ಮದ ಸಹೋದರ ಸಹೋದರಿಯರು ಅವರು ಕೂಡ ಧರ್ಮಸಭೆಯನ್ನು ನೋಡುವಾಗ ಹೇಗಿದೆ ಎಂಬುದನ್ನು ಅನಿಸಿಕೆಗಳನ್ನು ಹಂಚಿಕೊಳ್ಳಬೇಕು. ನಾವು ಬರೀ ಶಾಲಾ ಕಾಲೇಜುಗಳು, ಆಸ್ಪತ್ರೆಗಳು, ಸಮಾಜ ಸೇವೆ ಅಂತ ಮಾತ್ರವಲ್ಲ, ನಮ್ಮ ಕ್ರಿಸ್ತೀಯ ಜೀವನವನ್ನು ಅವರು ನೋಡುತ್ತಿದ್ದಾರೆ. ಅವರು ಕೂಡ ಇದರಲ್ಲಿ ಭಾಗವಹಿಸುತ್ತಾ ನಾವು ಯಾರು, ನಾವು ಹೇಗೆ ಎಂಬುದನ್ನು ಅವರು ಹಂಚಿಕೊಳ್ಳುವಂಥವರು, ನಮಗೆ ನೆರವಾಗುವಂಥವರು. ಇಡೀ ವಿಶ್ವ ಮನುಕುಲಕ್ಕೆ ಸೇರಿರುವಂಥ ನಾವುಗಳು ಯಾವುದೇ ಧರ್ಮ ಜಾತಿ ಜನಾಂಗ ಅಂತೇಳಿದೆ, ಸರ್ವರು ಒಂದು ಕುಟುಂಬಕ್ಕೆ ಸೇರಿದವರು, ಜೊತೆಗೂಡಿ ಮುನ್ನಡೆಯುವವರು, ಈ ಲೋಕದಲ್ಲಿ ಪ್ರಯಾಣ ಮಾಡುವವರು. ಪ್ರಿಯರೇ, ಲೌದಾತೋ ಸಿ ಅಂತ ಹೇಳಿ ಜಗದ್ಗುರುಗಳು ಒಂದು ಸುತ್ತೋಲೆಯನ್ನು ನೀಡಿದಾಗ 5 ವರ್ಷಗಳ ಹಿಂದೆ, ಅವರು ಸುಂದರವಾಗಿ ತಿಳಿಯಪಡಿಸಿದ್ದಾರೆ, ಇಡೀ ವಿಶ್ವವೇ ಒಂದು ದೊಡ್ಡ ಮನೆ. ಈ ದೊಡ್ಡ ವಿಶ್ವ ಅಂತ ಹೇಳುವಂಥ ಮನೆಗೆ ಒಂದು ದೊಡ್ಡ ಛಾವಣಿ. ಇದರ ಒಳಗಿರುವವರೇ ಈ ಲೋಕದಲ್ಲಿರುವಂಥ ಎಲ್ಲ ನರಮಾನವರು, ಎಲ್ಲ ಮೃಗಗಳು, ಎಲ್ಲ ಜೀವ ಜಂತುಗಳು, ಎಲ್ಲ ಗಿಡ ಮರ ಬಳ್ಳಿಗಳು, ಅಂದರೆ ಈ ಲೋಕದಲ್ಲಿ ಜೀವಿಸುವಂಥ ಪ್ರತಿಯೊಂದು ಈ ಒಂದು ಛಾವಣಿ ಅಡಿಯಲ್ಲಿರುವಂಥ ಬಾಳುವಂಥ ಬೆಳೆಯುವಂಥವರು. ಇಲ್ಲಿ ಧರ್ಮ, ಯಾವುದೇ ಸಂಪ್ರದಾಯ, ಯಾವುದೇ ಜಾತಿ, ಯಾವುದೇ ಭಾಷೆ ಬರಲಿಕ್ಕಿಲ್ಲ. ಇಂಥ ಒಂದು ಲೋಕ ಸುಂದರವಾದ ಲೋಕ, ಎಲ್ಲಿ ಪರಸ್ಪರ ಸ್ನೇಹ ಸೌಹಾರ್ದತೆ, ಗೌರವ ಪ್ರೀತಿ, ಎಲ್ಲಿ ಪರಸ್ಪರ ದಯೆ ಕರುಣೆ, ಪರಸ್ಪರ ಸೇವೆ ಎಂಬುದಿರುತ್ತೋ ಅಲ್ಲೇ ದೇವರು, ಅಲ್ಲೇ ದೇವರು. ಹೀಗೆ ನಮ್ಮ ಇತರ ಧರ್ಮಕ್ಕೆ ಸೇರಿದವರು, ಇತರ ಪಂಗಡಕ್ಕೆ ಸೇರಿದವರು, ನಾವು ಸಿಎಸ್ ಎನ್ಬೋದು, ಆರ್ಥೋಡಾಕ್ಸ್ ಅಂತ ಹೇಳ್ಬೋದು, ಜಾಕೋಬೈಟ್ಸ್ ಅಂತ ಹೇಳ್ಬೋದು, ಪೆಂಟಕೋಸ್ಟಲ್ ಎವಾಂಜಲಿಕಲ್ ಅಂತ ಹೇಳ್ಬೋದು, ಎಲ್ಲರೂ ಈ ಚಾವಣಿ ಅಡಿಯಲ್ಲಿ ಇರುವಂಥವರು. ಎಷ್ಟು ಸುಂದರವಾದ ವಿಷಯವನ್ನು ಜಗದ್ಗುರುಗಳು ನಮ್ಮ ಮನಸ್ಸಿಗೆ ನಾಟುವಂತೆ ತಿಳಿಸ್ತಿದ್ದಾರೆ. ಹೀಗೆ ಈ ಒಂದು ಜೊತೆಗೂಡಿ ಮುನ್ನಡೆಯುವಂಥ ಸಿನ್ನಡ್ ಕಾರ್ಯಕ್ರಮವನ್ನು ಉದ್ಘಾಟಿಸುವಾಗ ಇದರ ವಿಷಯ ಥೀಮ್ ಏನು ಎಂಬುದನ್ನು ಅರಿತುಕೊಂಡ ಮೇಲೆ ಇದನ್ನು ಯಾರು ಭಾಗವಹಿಸ್ಬೋದು ಇದರಲ್ಲಿ ಎಂಬುದನ್ನು ಅರಿತುಕೊಳ್ಳುವಾಗ ಇನ್ನೊಂದು ಮುಖ್ಯವಾದ ವಿಷಯವನ್ನು ಮರೆಯಬಾರದು. ನಾವು ಹೇಗೆ ಇದನ್ನು ನಾವು ಮಾಡಬಲ್ಲವು? ಮೊದಲನೇದಾಗಿ, ದೇವರೇ ನಮಗೆ ಪ್ರೇರಕ ಶಕ್ತಿ. ದಿಸ್ ಈಸ್ ಅನ್ ಆ್ಯಕ್ಟ್ ಆಫ್ ದ ಹೋಲಿ ಸ್ಪಿರಿಟ್. ಪವಿತ್ರಾತ್ಮರು ಇದನ್ನು ನಮ್ಮನ್ನು ಪ್ರೇರೇಪಿಸಿ ಜಗದ್ಗುರುಗಳ ಮೂಲಕ ಇದನ್ನು ನಡೆಸ್ತಿರುವವರು. ಅಂದು ಪೆಂತಕೋಸ್ ದಿನದಂದು ಪವಿತ್ರಾತ್ಮರು ಉರಿಯುವ ನಾಳಿಗೆ ರೂಪದಲ್ಲಿ ಅವರ ಮೇಲೆ ಬಂದಾಗ ಹೇಗೆ ಅವರಿಗೆ ತಮ್ಮ ಸತ್ಫಲಗಳನ್ನು, ಆ ವರಗಳನ್ನು ನೀಡಿದರೋ, ಅಂತೆಯೇ ಆ ಪವಿತ್ರಾತ್ಮರು ನಮ್ಮನ್ನು ಕೂಡ ಅಭಿಷೇಕಿಸಿ ಅಭ್ಯಂಗಿಸಿ ಪೋಷಿಸುತ್ತಿದ್ದಾರೆ. ಪ್ರಿಯರೇ, ಮೊದಲನೇದು ಪವಿತ್ರಾತ್ಮನನ್ನು ಅವರಲ್ಲಿ ಭಕ್ತಿಯನ್ನು ಅಧಿಕರಿಸಬೇಕು ಈ ದಿನಗಳಲ್ಲಿ. ಎರಡನೇದಾಗಿ, ಹೇಗೆ ನಾವು ಇದನ್ನು ಮಾಡುವುದು? ಪರಸ್ಪರ ಮಾತನಾಡುತ್ತಾ, ಪರಸ್ಪರ ಕೇಳುತ್ತಾ, ವಿ ಲಿಸನ್ ಟು ಈಚ್ ಅದರ್, ವಿ ಸ್ಪೀಕ್ ಟು ಈಚ್ ಅದರ್. ಇದು ಮುಖ್ಯ.
ನಾವು ನಮ್ಮದೇ ಆದಂಥ ಲೋಕದಲ್ಲಿ ನಮ್ಮದೇ ಆದಂಥ ಒಂದು ಸ್ವಾರ್ಥತೆಯನ್ನಿಟ್ಟುಕೊಂಡು ನಮ್ಮದೇ ಆದಂಥ ವಿಷಯಗಳನ್ನ ಮನಸ್ಸಿಗೆ ಅಡಗಿಸಿ ಇಟ್ಟುಕೊಂಡಲ್ಲ, ನಾವು ಪರಸ್ಪರ ಒಂದೇ ಕುಟುಂಬಕ್ಕೆ ಸೇರಿದ ಸದಸ್ಯರುಗಳು ಅಂತ ಮನೋಭಾವದಲ್ಲಿ ಹಂಚಿಕೊಳ್ಳುವಂಥದ್ದು, ನಮ್ಮ ಅನಿಸಿಕೆಗಳನ್ನು ಹಂಚಿಕೊಳ್ಳುವಂಥದ್ದು, ವಿಷಯಗಳ ಬಗ್ಗೆ ಪ್ರಸ್ತಾವನೆಗಳನ್ನು ಮಾಡಿಕೊಳ್ಳುವುದು, ವಿ ಲಿಸನ್ ಟು ಈಚ್ ಅದರ್. ಎರಡನೇದು. ಮೂರನೇದು, ನಮ್ಮ ಅಂತರಂಗದಲ್ಲಿ ನಮ್ಮ ಆತ್ಮಸಾಕ್ಷಿ ಅಂತ ನಾವು ಹೇಳ್ತೀವಲ್ಲ, ಒಳ್ಳೆಯ ಆತ್ಮಸಾಕ್ಷಿ, ಇಲ್ಲಿ ಹೊಮ್ಮಿ ಬರುವಂಥ ವಿಷಯಗಳನ್ನು ಕೂಡ ನಾವು ತಿಳಿದುಕೊಳ್ಳುವುದು, ನಾವು ಹಂಚಿಕೊಳ್ಳುವುದು ವಿತಿನ್ ಒನ್ ಸೆಲ್ಫ್. ಹೀಗೆ ಪ್ರಿಯರೇ, ಈ ಒಂದು ಸಿನಡ್ ಎಂಬ ಕಾರ್ಯಕ್ರಮವನ್ನು ಈ ಎರಡು ವರ್ಷಗಳು ನಡೀಲಿಕ್ಕೆ ಕಡೆಗೆ, ವಾಟ್ ಈಸ್ ದ ಗೋಲ್, ಏನು ಕಡೆಯ ಧ್ಯೇಯ, ಇವೆಲ್ಲವನ್ನು ಕ್ರೋಢೀಕರಿಸಿ ವಿಶ್ವದಲ್ಲಿರುವಂಥ ಎಲ್ಲ ಧರ್ಮ ಕೇಂದ್ರಗಳು, ಎಲ್ಲ ಭಕ್ತ ವಿಶ್ವಾಸಿಗಳು, ಎಲ್ಲ ನಮ್ಮ ಇತರ ಸಹೋದರ ಸಹೋದರಿಗಳು ಇವರ ಅನಿಸಿಕೆಗಳನ್ನೆಲ್ಲ ಕ್ರೋಢೀಕರಿಸಿ ಧರ್ಮಕ್ಷೇತ್ರದಿಂದ ಇಟ್ ಗೋಸ್ ಟು ದ ನ್ಯಾಷನಲ್ ಲೆವೆಲ್, ರಾಷ್ಟ್ರೀಯ ಮಟ್ಟದ ಧರ್ಮಸಭೆಗೆ, ತದನಂತರ ನಮ್ಮ ಈ ಒಂದು ಕಾಂಟಿನೆಂಟಲ್ FABC ಅಲ್ಲಿಗೆ ಹೋಗುತ್ತೆ, ಅಲ್ಲಿಂದ ಜಗದ್ಗುರುಗಳ ಕರಗಳಿಗೆ ಹೋಗಿ ಕಡೆಗೆ ಇಂದಿನ ಈ ಒಂದು ಸಮಯಕ್ಕೆ, ಈ ಇಂದಿನ ಈ ಪರಿಸ್ಥಿತಿಗೆ, ನನ್ನ ಜನತೆಗೆ, ಇಡೀ ವಿಶ್ವಕ್ಕೆ ಏನು ಅಗತ್ಯ ಎಂಬುದನ್ನು ಅವರು ತೀರ್ಮಾನಿಸುವಂಥದ್ದು. ಇಂದಿನ ಪರಿಸ್ಥಿತಿಗೆ, ಇಂದಿನ ಒಂದು ಏನೆಲ್ಲ ಇದೆಯೋ ಅದಕ್ಕೆ ಅನುಗುಣಕ್ಕೆ ಏನು ಇಡೀ ವಿಶ್ವಕ್ಕೆ, ಇಡೀ ಧರ್ಮಸಭೆಗೆ ಅಗತ್ಯ ಎಂಬುದನ್ನು ತೀರ್ಮಾನಿಸಿ ನಮ್ಮ ಸೇವೆಗಾಗಿ ಅವರು ಮುಂದಾಗಿದ್ದಾರೆ. ಇಲ್ಲಿ ನಾನು ಸೇವೆಯನ್ನು ಮಾಡಿಸಿಕೊಳ್ಳುವುದಕ್ಕಲ್ಲ, ಸೇವೆಯನ್ನು ಮಾಡುವುದಕ್ಕೇ ಬಂದೆ ಅಂತ ಹೇಳುವಂಥ ವಾಕ್ಯದ ಮೂಲಕ ಈ ನಮಗೆ ಪ್ರೋತ್ಸಾಹಿಸುತ್ತಿದ್ದಾರೆ. ಪ್ರಿಯ ಸಹೋದರ ಸಹೋದರಿಯರೇ, ಇಷ್ಟೆಲ್ಲ ನಾವು ಯೋಚಿಸಿ ಇಷ್ಟೆಲ್ಲ ವಿಷಯಗಳನ್ನು ಅರಿತುಕೊಂಡು ಯಾತಿಗೋಸ್ಕರ ಈ ಒಂದು ಸಿನಡ್, ಈ ಒಂದು ಕಾರ್ಯಕ್ರಮಗಳು ಏನು ಮಾಡಬೇಕು, ಯಾರು ಭಾಗವಹಿಸಬೇಕು, ಏನೆಲ್ಲ ಮುಖ್ಯ ಅಂತ ಹೇಳಿ ಅರ್ಥೈಸಿಕೊಂಡು ನಾವು ಇರುವಾಗ ಒಂದು ವಿಷಯಗಳನ್ನು ಮಾರಬಾರ್ದು, ನಾವು ಯಾವುದೇ ಶೋಧನೆಗೆ ಒಳಗಾಗಕೂಡದು, ಯಾವುದೇ ಶೋಧನೆಗೆ ಒಳಗಾಗಕೂಡದು. ಇದು ಪರಸ್ಪರ ಸ್ನೇಹ ಸೌಹಾರ್ದತೆ ಪ್ರೀತಿ ಅನ್ಯೋನ್ಯತೆ ಆಧ್ಯಾತ್ಮಿಕತೆ ಕಡೆಗೆ ವಿಶ್ವಾಸದ ಕಡೆಗೆ ಕೊಂಡೊಯ್ಯುವುದು. ಇಲ್ಲಿ ರಾಜಕೀಯ ಬರುವಂಥದ್ದಿಲ್ಲ, ಇಲ್ಲಿ ಪಾಲಿಟಿಕ್ಸ್ ಬರಬಾರ್ದು, ಇಲ್ಲಿ ಇತರರ ಬಗ್ಗೆ ನಿಂದಿಸುವಂಥದ್ದು ಬರುವುದಿಲ್ಲ, ಇಲ್ಲಿ ನಾನೇ ದೊಡ್ಡವನು ನೀವು ಚಿಕ್ಕವರು ಅನ್ನೋದು ಬರೋದಿಲ್ಲ, ಇಲ್ಲಿ ಯಾವುದೇ ರೀತಿಯಲ್ಲಿ ಸ್ವಾರ್ಥತೆ ಎಂಬುದಕ್ಕೆ ಅವಕಾಶವಿಲ್ಲ, ಯಾವುದೇ ಗುಂಪು, ಯಾವುದೇ ಪಂಗಡ, ಯಾವುದೇ ಅಂದ್ಕೊಂಡು ವಿಧವಿಧವಾದಂಥವುಗಳಿಗೆ ಆಸ್ಪದವೇ ಇಲ್ಲ. ಇದನ್ನು ನಾವು ಅರ್ಥೈಸಿಕೊಳ್ಳುವು. ಇದು ದೇವರ ಕಾರ್ಯ, ಇದು ದೇವರ ಕೆಲಸ ಅಂತ ಹೇಳುವಾಗ ಅಲ್ಲಿ ಶುದ್ಧತೆ, ಅಲ್ಲಿ ನಿಸ್ವಾರ್ಥತೆ, ಅಲ್ಲಿ ಪ್ರೀತಿಯ ಅನ್ಯೋನ್ಯತೆ ಇರಲೇಬೇಕು, ವಿನ ಬೇರೆ ಯಾವುದೂ ಇರಕೂಡದು. ಕಡೆಯದಾಗಿ ಈ ವಿಶೇಷ ಯೋಜನೆಗಾಗಿ ನಾವೆಲ್ಲರೂ ಪ್ರಾರ್ಥಿಸಬೇಕು ಅಂತ ಎಂಬ ಕರೆ, ನಮ್ಮ ನಮ್ಮ ಸ್ಥಳಗಳಲ್ಲಿ, ಮನೆಗಳಲ್ಲಿರ್ಬೋದು, ಚರ್ಚ್ಗಳಲ್ಲಿರ್ಬೋದು, ನಮ್ಮ ಸ್ಥಳ ಯಾವುದೇ ವ್ಯವಸ್ಥೆಗಳಲ್ಲಿ ನಾವು ಪ್ರಾರ್ಥಿಸಬೇಕು. ಇವತ್ತು ಜಗಕ್ಕೆ ಬೇಕಾಗಿರುವುದು ಸೌಹಾರ್ದತೆ, ಸೋದರತ್ವ, ನಿಸ್ವಾರ್ಥತೆ. ನಮ್ಮಲ್ಲಿ ವಿಭಿನ್ನತೆಯಿಂದ ಎಷ್ಟು ತೊಂದರೆಗಳು, ನಮ್ಮಲ್ಲಿ ಇರುವಂಥ ಸ್ವಾರ್ಥತೆಯಿಂದ ಎಷ್ಟೊಂದು ಒಡಕುಗಳು. ನಾವೆಲ್ಲರೂ ಕಡೆಗೆ ಈ ಲೋಕವನ್ನು ಬಿಟ್ಟು ಹೋಗುವುದು, ಈ ಒಂದು ದರೆಯನ್ನು ಬಿಟ್ಟೇ ನಾವು ಹೋಗಬೇಕಾಗತ್ತೆ. ಯಾವುದನ್ನು ಈ ಲೋಕದಲ್ಲಿರುವಂಥವುಗಳನ್ನು ಹೊತ್ಕೊಂಡು ಹೋಗುವುದಿಲ್ಲ, ನಮ್ಮಲ್ಲಿರುವಂಥ ಒಳ್ಳೆಯವುಗಳನ್ನೇ ನಾವು ತೆಗೆದುಕೊಂಡು ಹೋಗುತ್ತೇವೆ. ನಮ್ಮಲ್ಲಿರುವಂಥ ಒಳ್ಳೆಯ ಮೌಲ್ಯಗಳು ಏನಿದೆಯೋ ಅದನ್ನೇ ನಾವು ದೇವರ ಮುಂದೆ ತೆಗೆದುಕೊಂಡು ಹೋಗುವಂಥದ್ದು. ಈ ಲೋಕದಲ್ಲಿರುವಂಥ 4 ದಿವಸಗಳಲ್ಲಿ ನಾವು ಪರಸ್ಪರ ಸ್ನೇಹ ಸೌಹಾರ್ದತ ಗೌರವ ಪ್ರೀತಿಯಿಂದ ಬಾಳ್ಲಿಕ್ಕೆ ಪ್ರಯತ್ನಿಸೋಣ. ನಿಸ್ವಾರ್ಥ ಇರಲಿ, ಸ್ವಾರ್ಥತೆ ಬೇಡ. ನಾವು ಜಗದ್ಗುರು ಹೇಳುವ ಹಾಗೆ ಈ ವಿಶ್ವವೇ ಒಂದು ದೊಡ್ಡ ಮನೆ, ಒಂದು ದೊಡ್ಡ ಛಾವಣಿಯ ಅಡಿಯಲ್ಲಿ ನಾವೆಲ್ಲರೂ ಬಾಳಿ ಬದುಕ್ತಿರುವಾಗ ನಾವು ದೇವರ ಮಕ್ಕಳಾಗಿ
ಪರಸ್ಪರ ಸಹೋದರ ಸಹೋದರರಾಗಿ ವಿಶ್ವಾಸಭರಿತ ಜೀವನದಲ್ಲಿ ಬಾಳಲಿಕ್ಕೆ ಪ್ರಯತ್ನಿಸೋಣ. ನಾವು ಜೊತೆಗೂಡಿ ಮುನ್ನಡೆಯುವ, ಜೊತೆಗೂಡಿ ನಾವು ಪ್ರಯಾಣಿಸುವ ದೇವರು ನಮ್ಮನ್ನು ಆ ಒಂದು ಸುವೈಕ್ಯತೆಯ ಬಾಳಿಗಾಗಿ, ಭಾಗವಹಿಸುವಂಥ ಒಂದು ಬಾಳಿಗಾಗಿ, ಆ ಒಂದು ಸೇವಾ ಕಾರ್ಯದಲ್ಲಿ ಸುವಾರ್ಥ ಸೇವಕರ ತೊಡಗಿಸಿಕೊಳ್ಳುವಂಥ ಆ ಜವಾಬ್ದಾರಿತ ನಡೆಸಲಿ ಅಂಥೇಳಿ ನಾವು ಪ್ರಾರ್ಥಿಸೋಣ. ಆಮೇನ್. ಸಹೋದರಿಯರೇ, ಕಳೆದ ಭಾನುವಾರ ನಮ್ಮೆಲ್ಲರ ಪ್ರೀತಿಯ ನಲ್ಮೆಯ ಪೋಪ್ ಫ್ರಾನ್ಸಿಸ್ ರವರು ರೋಮ್ ನಗರದಲ್ಲಿ ಈ ಸಿನಡ್ 2021-23 ಉದ್ಘಾಟಿಸಿ ಲೋಕಾರ್ಪಣೆ ಮಾಡಿದರು. ಇಂದು ನಮ್ಮ ಮೈಸೂರು ಧರ್ಮಕ್ಷೇತ್ರದ ಧರ್ಮಾಧ್ಯಕ್ಷರಾದ ಪರಮಪೂಜ್ಯ ಡಾಕ್ಟರ್ ಕೆ ಎ ವಿಲಿಯಂ ರವರು ನಮ್ಮ ಧರ್ಮಕ್ಷೇತ್ರದ ಮಟ್ಟಿಗೆ ಈ ಸಿನಡನ್ನು ಉದ್ಘಾಟಿಸಿ ಲೋಕಾರ್ಪಣೆ ಮಾಡುವಂತೆ ನಾನು ನಿಮ್ಮೆಲ್ಲರ ಪರವಾಗಿ ಅವರಲ್ಲಿ ವಿನಂತಿಸುತ್ತೇನೆ. ಥಾಮಸ್ ಆಂಟನಿ ವಾಯಪಳ್ಳಿಯವರು ಕೂಡ ಇವರೊಂದಿಗೆ ಬರಬೇಕಾಗಿ ಕೇಳಿಕೊಳ್ಳುತ್ತೇನೆ. ನಾವೆಲ್ಲರೂ ದೇವರಿಗೆ ಸ್ತುತಿ ಸ್ತೋತ್ರವನ್ನು ಸಲ್ಲಿಸೋಣ. ಈ ಒಂದು ಸಿನಡನ್ನು ಉದ್ಘಾಟಿಸಿದ ನಮ್ಮ ಧರ್ಮಾಧ್ಯಕ್ಷರುಗಳಿಗೂ ಗುರುಗಳಿಗೂ ವಂದನೆಗಳು. ಪ್ರಿಯರೇ, ಎಲ್ಲರೂ ಕುಳಿತುಕೊಳ್ಳೋಣ. ಈ ಒಂದು ಲಾಂಛನವನ್ನು ನೋಡಿದಾಗ ಅದರ ಅರ್ಥ ನಮಗೆ ಸರಿಯಾಗಿ ಗೊತ್ತಿರುವುದಿಲ್ಲ. ಆದರೆ ಅದರ ಅರ್ಥವನ್ನು ನಾವು ಮನಗಂಡರೆ ಖಂಡಿತವಾಗಿ ಈ 2 ವರ್ಷದಲ್ಲಿ ನಾವು ಏನು ಮಾಡಬೇಕು ಎಂಬುದನ್ನು ಈಗಾಗಲೇ ಧರ್ಮಾಧ್ಯಕ್ಷರು ತಮ್ಮ ಪ್ರಬೋಧನೆಯಲ್ಲಿ ಹೇಳಿದ್ದಾರೆ. ಅದನ್ನು ಇನ್ನೂ ಸರಳವಾಗಿ ನಮ್ಮೆಲ್ಲರಿಗೆ ತಿಳಿಸಿಕೊಡಲು ಶ್ರೀಮತಿ ಮೋಳಿ ಇವರನ್ನು ನಾನು ಕೇಳಿಕೊಳ್ಳುತ್ತೇನೆ. ಸಿನೋಡಲ್ ಪಥದ ಅಧಿಕೃತ ಲಾಂಛನ ದೊಡ್ಡ ಭವ್ಯವಾದ ಮರ, ಬುದ್ಧಿವಂತಿಕೆ ಮತ್ತು ಬೆಳಕಿನಿಂದ ತುಂಬಿದ್ದು ಆಕಾಶವನ್ನು ತಲುಪುತ್ತದೆ. ಕ್ರಿಸ್ತನ ಶಿಲುಬೆಯನ್ನು ವ್ಯಕ್ತಪಡಿಸುವ ಆಳವಾದ ವಿಶ್ವಾಸ ಮತ್ತು ಭರವಸೆಯ ಸಂಕೇತ. ಇದು ಪರಮ ಪ್ರಸಾದವನ್ನು ಉಯ್ಯುತ್ತದೆ. ಅದು ಸೂರ್ಯನಂತೆ ಹೊಳೆಯುತ್ತದೆ. ಕೈಗಳು ಅಥವಾ ರೆಕ್ಕೆಗಳಂತೆ ತೆರೆಯಲಾದ ಸಮತಲ ಶಾಖೆಗಳು ಅದೇ ಸಮಯದಲ್ಲಿ ಪವಿತ್ರಾತ್ಮರನ್ನು ಸೂಚಿಸುತ್ತದೆ. ದೇವರ ಜನರು ಸ್ಥಿರವಾಗಿಲ್ಲ. ಸಿನೋಡ್ ಪದದ ಉತ್ಪತ್ತಿಗೆ ನೇರ ಉಲ್ಲೇಖದಲ್ಲಿ ಅವರು ಚಲಿಸುತ್ತಿದ್ದಾರೆ, ಅಂದರೆ ಜೊತೆಗೂಡಿ ಮುನ್ನಡೆಯುವುದು ಎಂದರ್ಥ. ಈ ಜೀವ ನೀಡುವ ವೃಕ್ಷ ಅವರಲ್ಲಿ ಉಸಿರಾಡುವ ಸಾಮಾನ್ಯ ಕ್ರಿಯಾತ್ಮಕತೆಯಿಂದ ಜನರು ಒಂದಾಗುತ್ತಾರೆ. ಇದರಿಂದ ಅವರು ತಮ್ಮ ನಡಿಗೆಯನ್ನು ಪ್ರಾರಂಭಿಸುತ್ತಾರೆ. ಈ 15 ಭಿನ್ನ ವ್ಯಕ್ತಿಗಳು ನಮ್ಮ ಇಡೀ ಮಾನವೀಯತೆಯನ್ನು ತಲೆಮಾರುಗಳು ಮತ್ತು ಮೂಲದ ಜೀವನ ಸನ್ನಿವೇಶಗಳ ವೈವಿಧ್ಯತೆಯಲ್ಲಿ ಒಟ್ಟುಗೂಡಿಸುತ್ತವೆ. ಈ ಅಂಶವು ಪ್ರಕಾಶಮಾನವಾದ ಬಣ್ಣಗಳ ಬಹುಸಂಖ್ಯೆಯಿಂದ ಬಲಪಡಿಸಲ್ಪಟ್ಟಿರುತ್ತದೆ. ಅವುಗಳು ಸಂತೋಷದ ಸಂಕೇತಗಳಾಗಿವೆ. ಎಲ್ಲರೂ ಒಂದೇ ತಳಹದಿಯಲ್ಲಿರುವ ಈ ಜನರ ನಡುವೆ ಯಾವುದೇ ಮೇಲು ಕೀಳು ಭಾವನೆ ಇಲ್ಲದೆ ಎಲ್ಲರೂ ಸಮಾನರು ಎಂಬುದನ್ನು ವೃದ್ಧರು, ಪುರುಷರು, ಮಹಿಳೆಯರು, ಯುವಕರು, ಹದಿಹರೆಯದವರು, ಮಕ್ಕಳು, ಯಾಜಕರು,
ಧಾರ್ಮಿಕ ಸಹೋದರ ಸಹೋದರಿಯರು, ಧರ್ಮಾಧ್ಯಕ್ಷರು ಮತ್ತು ಇತರ ಧರ್ಮದ ಸಹೋದರ ಸಹೋದರಿಯರ ನಡುಗೆ ತೋರಿಸುತ್ತದೆ. ಶುಭ ಸಂದೇಶದಲ್ಲಿನ ಯೇಸುವಿನ ಈ ಮಾತುಗಳನ್ನು ಉಲ್ಲೇಖಿಸಿ ತಮ್ಮ ಪೂಜ್ಯ ಯಾತ್ರೆಯನ್ನು ಪ್ರಾರಂಭಿಸೋಣ. ಆ ಸಮಯದಲ್ಲಿ ಯೇಸು ಸ್ವಾಮಿ, ಪಿತನೇ, ಪರಲೋಕ ಭೂಲೋಕಗಳ ಒಡೆಯನೆ, ಜ್ಞಾನಿಗಳಿಗೂ ಮೇಧಾವಿಗಳಿಗೂ ಈ ವಿಷಯಗಳನ್ನು ಮರೆಮಾಡಿ ಮಕ್ಕಳಂತವರಿಗೆ ನೀವು ಶ್ರುತಪಡಿಸಿದ್ದೀರಿ. ಇದಕ್ಕಾಗಿ ನಿಮಗೆ ವಂದಿಸುತ್ತೇವೆ. ಮತ್ತಾಯ 11:25. ಸಮತಟ್ಟಾದ ನೆಲ, ಜೊತೆಗೂಡಿ ಮುನ್ನಡೆಯುವ ಧರ್ಮಸಭೆಗಾಗಿ. ಇದಕ್ಕೆ ಪೂರಕವಾಗಿ ಸುವೈಕ್ಯತೆ, ಸಹಭಾಗಿತ್ವತೆ ಮತ್ತು ಸುವಾರ್ಥ ಸೇವೆ ನಮಗೆ ನೆರವಾಗಲಿ. ಈ ಮೆರವಣಿಗೆಯು ದಿಕ್ಕಿನಲ್ಲಿ ಎಡದಿಂದ ಬಲಕ್ಕೆ ಸಾಗುತ್ತದೆ. ಇದು ನಮ್ಮ ಆಧ್ಯಾತ್ಮಿಕತೆಯನ್ನು ಹೆಚ್ಚಿಸುತ್ತಾ ಮತ್ತು ಬಲಪಡಿಸುತ್ತಾ ಸಿನೋಡ್ 2021-2023 ತಲುಪಲು ಸಹಾಯ ಮಾಡಲಿ. ಇದೇ ಈ ಲಾಂಛನದ ಅರ್ಥವಾಗಿದೆ. ಈ ಲಾಂಛನದ ಬಗ್ಗೆ ವಿವರಣೆಯನ್ನು ನೀಡಿದ ಮೋಳಿಯವರಿಗೆ ಧನ್ಯವಾದಗಳು. ಪ್ರಿಯರೇ, ಈಗ ನಮ್ಮ ಮೈಸೂರು ಧರ್ಮಕ್ಷೇತ್ರದಲ್ಲಿ ಈ ಒಂದು ಸಿನಡನ್ನು ನಾವು 2 ವರ್ಷದ ಕಾಲ ಆಚರಿಸಲು ನಮ್ಮ ಮೈಸೂರು ಧರ್ಮಕ್ಷೇತ್ರದಲ್ಲಿರುವ ಆಯೋಗಗಳ ಹಾಗೂ ವಲಯದಲ್ಲಿರುವ ಹಾಗೂ ಧರ್ಮ ಕೇಂದ್ರಗಳಲ್ಲಿರುವ ಪದಾಧಿಕಾರಿಗಳನ್ನು ಆರಿಸಿ ಅವರೊಂದಿಗೆ ನಮ್ಮೆಲ್ಲರನ್ನ ಈ ಒಂದು ಕಾರ್ಯಕ್ಕೆ ಕೈಜೋಡಿಸುವಂತೆ ಧರ್ಮಾಧ್ಯಕ್ಷರು ಕರೆಯನ್ನು ನೀಡಿದ್ದಾರೆ. ಆದುದರಿಂದ ಇಲ್ಲಿಗೆ ಆಗಮಿಸಿರುವಂತಹ ಎಲ್ಲ ಪದಾಧಿಕಾರಿಗಳು ಮೇಣದ ಬತ್ತಿಯನ್ನು ಕೈಯಲ್ಲಿ ಹಿಡಿದುಕೊಂಡು ತಮ್ಮ ಬಲಕರಗಳನ್ನು ಮುಂದಕ್ಕೆ ಚಾಚುತ್ತಾ ಈಗ ಪ್ರತಿಜ್ಞಾ ಸ್ವೀಕಾರ ವಿಧಿಯಲ್ಲಿ ಭಾಗವಹಿಸೋಣ. ನಾವೆಲ್ಲರೂ ಎದ್ದು ನಿಲ್ಲೋಣ. ಈ ಪ್ರತಿಜ್ಞಾ ಸ್ವೀಕಾರ ವಿಧಿಯನ್ನು ನೆರವೇರಿಸಿಕೊಡುವಂತೆ ನಮ್ಮ ಧರ್ಮಕ್ಷೇತ್ರದ ಮೊನ್ಸಿನಿಯರ್ ರೆವರೆಂಡ್ ಮೊನ್ಸಿನಿಯರ್ ಸಿ ರಾಯಪ್ಪ ಇವರನ್ನು ನಾನು ಕಳಕಳಿಯಿಂದ ವಿನಂತಿಸುತ್ತೇನೆ. ಪ್ರತಿಜ್ಞಾ ಸ್ವೀಕಾರ ವಿಧಿ. ಪಿತಾ, ಸುತ ಮತ್ತು ಪವಿತ್ರಾತ್ಮ ದೇವರೇ, ದಯಮಾಡಿ ಪುನರುಚ್ಚಿಸಿ. ಪಿತಾ, ಸುತ ಮತ್ತು ಪವಿತ್ರಾತ್ಮ ದೇವರೇ, ಪಿತಾ, ಸುತ ಮತ್ತು ಪವಿತ್ರಾತ್ಮ ದೇವರೇ, ನಿಮಗೆ ಯುಗಯುಗಾಂತರಕ್ಕೂ ಸ್ತುತಿ ಸ್ತೋತ್ರ ನಮನಗಳು. ನಿಮ್ಮ ಏಕೈಕ ಪುತ್ರರಾದ ಯೇಸುಕ್ರಿಸ್ತರು ಬಂಡೆಯ ಮೇಲೆ ಪವಿತ್ರ ಏಕ ಕಥೋಲಿಕ ಪ್ರೇಷಿತ ಧರ್ಮಸಭೆಯನ್ನು ಕಟ್ಟಿದರು. ಈ ಸಿನೋಡಿನ ಮೂಲಕ ಧರ್ಮಸಭೆಯ ಧರ್ಮಕ್ಷೇತ್ರದ ಆಯೋಗಗಳ ವಲಯದ ಧರ್ಮಕೇಂದ್ರದ ಪ್ರತಿನಿಧಿಯಾದ ನಾನು ಜೊತೆಗೂಡಿ ಮುನ್ನಡೆಯುವ ಧರ್ಮಸಭೆಗಾಗಿ ಸ್ವೈಕ್ಯತೆ ಸಹಭಾಗಿತ್ವತೆ ಸುವಾರ್ಥ ಸೇವೆಯೊಂದಿಗೆ ಈ ಸಿನೋಡಿನ ಯಶಸ್ವಿಗಾಗಿ ನಾನು ಅವಿರತ ಶ್ರಮಿಸುತ್ತ ಸರ್ವರನ್ನು ಭಾಗವಹಿಸುವಂತೆ
ಅನುಭವಿಸುವಂತೆ ಪ್ರೇರೇಪಿಸುತ್ತೇನೆಂದು ವಾಗ್ದಾನ ಮಾಡುತ್ತೇನೆ. ದಯವಿಟ್ಟು ನಿಮ್ಮ ಮೇಣದ ಬತ್ತಿಗಳನ್ನು ಆರಿಸಿರಿ. ಈ ಒಂದು ಪ್ರತಿಜ್ಞಾ ಸ್ವೀಕಾರ ವಿಧಿಯನ್ನು ನೆರವೇರಿಸಿಕೊಟ್ಟ ಮುನ್ಸಿನ್ಯರ್ ಸಿ ರಾಯಪ್ಪ ಇವರಿಗೆ ವಂದನೆಗಳು. ಈಗ ನಾವೆಲ್ಲರೂ ಭಕ್ತಿಯಿಂದ ನಮ್ಮ ವಿಶ್ವಾಸ ಪ್ರಮಾಣವನ್ನು ಪ್ರಕಟಿಸೋಣ. ಸ್ವರ್ಗವನ್ನು ಸಕಲ ಯುಗಗಳ ಮುನ್ನ ಪಿತನಿಂದ ಜನಿಸಿದ ಏಕಮಾತ್ರ ದೇವಪುತ್ರ ಪ್ರಭು ಯೇಸು ಕ್ರಿಸ್ತನು ವಿಶ್ವಾಸಿಸುತ್ತೇನೆ. ಇವರ ದೇವರಿಂದ ದೇವರು, ಬೆಳಕಿನಿಂದ ಬೆಳಕು, ನಿಜ ದೇವರಿಂದ ನಿಜ ದೇವರು, ಜನಿಸಿ ಸೃಷ್ಟಿಯಾಗದೆ ಪಿತನ ಸಹ ಸ್ವಭಾವಿ ಆಗಿರುವರು. ಇವರ ಮುಖಾಂತರವೇ ಸಕಲವು ಸೃಷ್ಟಿಯಾಯಿತು. ಇವರು ಮಾನವರಾದ ನಮಗಾಗಿಯೂ ನಮ್ಮ ರಕ್ಷಣೆಗಾಗಿಯೂ ಪರಲೋಕದಿಂದ ಇಳಿದು ಬಂದರು. ಮತ್ತು ಪವಿತ್ರಾತ್ಮರಿಂದ ಕನ್ಯಾಮರಿಯಮ್ಮನವರಲ್ಲಿ ಮನುಷ್ಯರಾದರು. ಓಚೆಯ ಸುಲಾತನಾಧಿಕಾರದಲ್ಲಿ ನಮಗಾಗಿ ಶಿಲ್ವೆಗೆ ಸಲ್ಪಟ್ಟು ಮೃತರಾಗಿ ಸಮಾಧಿ ಮಾಡಲ್ಪಟ್ಟರು. ಪವಿತ್ರ ಗ್ರಂಥಗಳ ಪ್ರಕಾರವೇ ಮೂರನೇ ದಿನ ಪುನರ್ಜೀವಂತರಾಗಿ ಎದ್ದರು. ಸ್ವರ್ಗಕ್ಕೇರಿ ಪಿತನ ಬಲಗಡೆಯಲ್ಲಿ ಆಸೀನರಾಗಿರುವರು. ಅಲ್ಲಿಂದ ಜೀವಂತರಿಗೂ ಮೃತರಿಗೂ ತೀರ್ಪು ಕೊಡಲು ಮಹಿಮೆಯೊಂದಿಗೆ ಮರಳಿ ಬರುವರು. ಅವರ ರಾಜ್ಯಕ್ಕೆ ಅಂತ್ಯವಿರದು. ಪಿತನಿಂದಲೂ ಸುತ್ತಲಿಂದಲೂ ಹರಡುವ ಪ್ರಭುವು ಜೀವದಾತರೂ ಆಗಿರುವ ಪವಿತ್ರಾತ್ಮನ್ನು ವಿಶ್ವಾಸಿಸುತ್ತೇನೆ. ಪ್ರವಾದಿಗಳ ಮುಖಾಂತರ ಮಾತನಾಡಿದ ಇವರು ಪಿತಾ ಮತ್ತು ಸುತ್ತರಣನೆ ಮುಂತಾಗಿ ಆರಾಧನೆಯನ್ನು ಮಹಿಮೆಯನ್ನು ಪಡೆಯುತ್ತಾರೆ. ಏಕ ಪವಿತ್ರ ಕಥೋಲಿಕ ಮತ್ತು ಪ್ರೇಷಿತ ಧರ್ಮಸಭೆಯನ್ನು ವಿಶ್ವಾಸಿಸುತ್ತೇನೆ. ಪಾಪ ಪರಿಹಾರಕ್ಕಾಗಿ ಒಂದೇ ದೀಕ್ಷಾಸ್ನಾನ ಇರುವುದೆಂದು ನಿವೇದಿಸುತ್ತೇನೆ. ಮೃತರ ಪುನರುತ್ಥಾನವನ್ನು, ಬರಲಿರುವ ಮರುಲೋಕ ಜೀವನವನ್ನು ನಿರೀಕ್ಷಿಸುತ್ತೇನೆ. ಆಮೇನ್. ಪ್ರಿಯ ಸಹೋದರ ಸಹೋದರಿಯರೇ, ನಾವು ಸಿನೋಡ್ 20, 21, 20, 23 ಪ್ರಯಾಣ ಪ್ರಾರಂಭಿಸುವಾಗ ಒಂದೇ ಶರೀರದಂದೆ ಒಟ್ಟುಗೂಡಿದ ಧರ್ಮಸಭೆಗೆ ಪವಿತ್ರಾತ್ಮರು ಎಲ್ಲ ರೀತಿಯ ಸುವೈಕ್ಯತೆ, ಸಹಭಾಗ್ಯತ್ವತೆ, ಸ್ವಾರ್ಥ ಸೇವೆಯ ಪ್ರಕ್ರಿಯೆ, ಸಂಭಾಷಣೆ, ವಿವೇಚನೆಯಲ್ಲಿ ಮಾರ್ಗದರ್ಶಿಯಾಗಲೆಂದು ಭಕ್ತಿಯಿಂದ ಪ್ರಾರ್ಥಿಸೋಣ. ದೇವರ ಪವಿತ್ರ ಧರ್ಮಸಭೆಗೋಸ್ಕರ ಪ್ರಾರ್ಥಿಸೋಣ. ಇದು ಎಲ್ಲ ರಾಷ್ಟ್ರಗಳ ಜನಾಂಗಗಳಿಗೆ ಬೆಳಕಾಗಿ ಸಾರ್ವತ್ರಿಕ ಸಂಸ್ಕಾರಗಳ ಮುಖಾಂತರ ವಿಮುಕ್ತಿ ನೀಡಿ ದೇವರ ಸಾಮ್ರಾಜ್ಯದತ್ತ ಸಾಗಲು ಪ್ರೇರೇಪಿಸಿರೆಂದು ಪ್ರಾರ್ಥಿಸೋಣ. ನಮ್ಮ ವಿಶ್ವಗುರು ಫ್ರಾನ್ಸಿಸ್, ನಮ್ಮ ಧರ್ಮಾಧ್ಯಕ್ಷರಾದ ಪರಮ ಪೂಜ್ಯ ಡಾಕ್ಟರ್ ಕೆ ಎ ವಿಲಿಯಂ, ಯಾಜಕರು, ಧಾರ್ಮಿಕ ಸಹೋದರ ಸಹೋದರಿಯರು ಮತ್ತು ಮೈಸೂರು ಧರ್ಮಕ್ಷೇತ್ರದ ಸಮಸ್ತ ಭಕ್ತ ಸಮೂಹಕ್ಕೋಸ್ಕರ ಪ್ರಾರ್ಥಿಸೋಣ. ಈ ಸಿನೋಡ್ ಸಭೆಯಲ್ಲಿ ದೇವರ ಇಚ್ಛೆಯನ್ನು ವಿವೇಚಿಸಿ ಅದನ್ನು ನಮ್ಮ ಬಾಳಲ್ಲಿ ಪಾಲಿಸುವಂತೆ ಮಾಡಿರೆಂದು ಪ್ರಾರ್ಥಿಸೋಣ. ಎಲ್ಲ ನಾಗರಿಕ ಮತ್ತು ಸಾರ್ವಜನಿಕ ಅಧಿಕಾರಿಗಳಿಗೋಸ್ಕರ ಪ್ರಾರ್ಥಿಸೋಣ. ಅವರು ಯಾವಾಗಲೂ ಎಲ್ಲರ ಹಿತಾಸಕ್ತಿಗಾಗಿ ನ್ಯಾಯ ಮತ್ತು ಸಮಗ್ರತೆಯೊಂದಿಗೆ ಕಾರ್ಯನಿರ್ವಹಿಸಲೆಂದು ಪ್ರಾರ್ಥಿಸೋಣ. ಓ ದೇವರೇ
ಸಂಕೋಚದಿಂದ ಏಕಾಂತಿತನದಿಂದ ಮತ್ತು ಬಲತ್ಕಾರದಿಂದ ನರಳಾಡುತ್ತಿರುವ ಎಲ್ಲರಿಗೋಸ್ಕರ ಪ್ರಾರ್ಥಿಸೋಣ. ಅವರನ್ನು ಸಮಾಜದಲ್ಲಿ ತಿರಸ್ಕರಿಸದೆ ಪ್ರಭು ಯೇಸುವಿನ ಕಷ್ಟ ಯಾತನೆಯ ಮುಖದ ಕಾಳಜಿಯಿಂದ ಅವರನ್ನು ಅಮೂಲ್ಯರೆಂದು ಪರಿಗಣಿಸಿ ಕಾಪಾಡಲೆಂದು ಪ್ರಾರ್ಥಿಸೋಣ. ನೆರೆದಿರುವ ನಮಗೋಸ್ಕರ ಪ್ರಾರ್ಥಿಸೋಣ. ಈ ಸಿನೋಡ್ ಪ್ರಕ್ರಿಯೆ ಆಳವಾದ ಅನ್ಯೋನ್ಯತೆಯಲ್ಲಿ ಪವಿತ್ರ ಧರ್ಮಸಭೆಯಲ್ಲಿ ಮುನ್ನಡೆಸಿ ಆಧರಿಸಿ ಸಲಹೆ ಭಾಗವಹಿಸಿ ನಮ್ಮನ್ನು ಸೇವಾ ಕಾರ್ಯಕ್ಕೆ ಸಜ್ಜುಗೊಳಿಸುವಂತೆ ಮಾಡಿರೆಂದು ಪ್ರಾರ್ಥಿಸೋಣ. ಧರ್ಮಕ್ಷೇತ್ರದಲ್ಲಿರುವ ಇತರ ಧರ್ಮದ ಸಹೋದರ ಸಹೋದರಿಯರಿಗಾಗಿ ಪ್ರಾರ್ಥಿಸೋಣ. ದಯಾಮಯ ದೇವರು ಅವರನ್ನು ಆಶೀರ್ವದಿಸಲಿ. ದೇವರ ಮೇಲೆ ವಿಶ್ವಾಸವಿರಿಸಿ ಮನುಕುಲದ ಏಳಿಗೆಗಾಗಿ ಹಾಗೂ ಪರಿಸರ ಸಂರಕ್ಷಣೆಗಾಗಿ ಎಲ್ಲರೂ ಮುಂಬರುವಂತೆ ಪ್ರಾರ್ಥಿಸೋಣ. ಈಗ ನಮ್ಮ ಸ್ವಂತ ಅಭಿಪ್ರಾಯಗಳಿಗಾಗಿ ಪ್ರಾರ್ಥಿಸೋಣ. ಇವತ್ತು ಉದ್ಘಾಟಿಸುತ್ತಿರುವಂಥ ಈ ಸಿನಡ್ ಹಾಗೂ ಇನ್ನು ಎರಡು ವರ್ಷಗಳು ಯಶಸ್ಸನ್ನು ಕಾಣಬೇಕಾದ್ರೆ ದೇವರ ಆಶೀರ್ವಾದ ಒಂದು ಕಡೆ, ನಮ್ಮ ಉದಾರ ಪ್ರಯತ್ನ ಕೂಡ ಇನ್ನೊಂದು ಕಡೆ. ವಿಶೇಷವಾಗಿ ಉದ್ದೇಶಕ್ಕಾಗಿ ಪ್ರಾರ್ಥಿಸಿ ಪ್ರಿಯರೇ, ನಾವು ಕಟ್ಟಿಕೊಂಡಿರುವಂಥ ಗೂಡುಗಳಿಂದ ಹೊರಬರಬೇಕು. ನಮ್ಮ ಒಣ ಪ್ರತಿಷ್ಠೆಗಳು, ನಮ್ಮದೇ ಆದಂಥ ಮನೋಭಾವಗಳಿಂದ ನಾವು ಬಿಡುಗಡೆ ಹೊಂದಿ ನಾವು ಯಾಜಕ ವರ್ಗದವ್ರಿಗೆ ಸೇರಿದವರೇ ಆಗ್ಬೋದು, ಧಾರ್ಮಿಕ ಜೀವನ ನಡೆಸುವವರೇ ಆಗ್ಬೋದು, ಕುಟುಂಬಗಳಲ್ಲಿ ಇರುವವರೇ ಆಗ್ಬೋದು, ನಾವೆಲ್ಲರೂ ಹೊರಬಂದು ನಾವು ಜೊತೆಗೂಡಿ ಮುನ್ನಡೆಯಲು ಪ್ರಯತ್ನಿಸಲಿಕ್ಕೆ ದೇವರು ಆಶೀರ್ವದಿಸಲಿ ಅಂತೇಳಿ ಪ್ರಾರ್ಥಿಸಿರಿ. ಸರ್ವಶಕ್ತ ದೇವರೇ, ನಮ್ಮ ಶಕ್ತಿ ಮತ್ತು ಆಶ್ರಯರಾಗಿರುವ ನಿಮ್ಮ ಜೊತೆ ನಾವು ಪ್ರಯಾಣಿಸುತ್ತೇವೆ. ನೀವೇ ಸಕಲ ಭಕ್ತಿ ಆಚರಣೆಯ ಉಗಮವಾಗಿದ್ದೀರಿ. ನಿಮ್ಮ ಭಕ್ತ ಸಮೂಹದ ವಿಶ್ವಾಸದಿಂದ ಸಮರ್ಪಿಸಿದ ಈ ಎಲ್ಲ ಕೋರಿಕೆಗಳನ್ನು ಭಕ್ತಿಯಿಂದ ಆಲಿಸಿರಿ. ಪವಿತ್ರಾತ್ಮರ ಐಕ್ಯರಾಗಿ ದೇವರಾಗಿ ಯುಗಯುಗಾಂತರಕ್ಕೂ ಜೀವಿಸಿ ಆಳುವ ನಮ್ಮ ಪ್ರಭು ನಿಮ್ಮ ಪುತ್ರರಾಗಿರೋ ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೇನ್. ಕಾಣಿಕೆ ತಂದೆವು ಕರಗಳಲ್ಲಿ ಕರುಣಾಮಯನೆ ಸ್ವೀಕರಿಸು. ಮನದಲ್ಲಿ ಮೂಡಿದ ಭಾವಗಳು, ಮಾಡಲಿ ಮಾಡಿದ ಕಾರ್ಯಗಳು, ಮನದಲ್ಲಿ ಮೂಡಿದ ಭಾವಗಳು, ಮಾಡಲಿ ಮಾಡಿದ ಕಾರ್ಯಗಳು, ಸಕಲ ಫಲಗಳ
ನೀವು ನಿಜವಾಗಿಯೂ ಪರಿಶುದ್ಧರು. ನೀವು ಸೃಷ್ಟಿಸಿದ ಸಮಸ್ತವು ನಿಮ್ಮನ್ನು ಸ್ತುತಿಸುವುದು ಯುಕ್ತವಾಗಿದೆ. ಏಕೆಂದರೆ ನಿಮ್ಮ ಪುತ್ರ ನಮ್ಮ ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ನೀವು ಪವಿತ್ರಾತ್ಮರ ಕ್ರಿಯಾಶಕ್ತಿಯಿಂದ ಸಕಲವನ್ನು ಸಜೀವಗೊಳಿಸಿ ಪಾವನಗೊಳಿಸುತ್ತೀರಿ. ಸೂರ್ಯೋದಯದಿಂದ ಅಸ್ತಮಾನದವರೆಗೆ ನಿಮ್ಮ ನಾಮಕ್ಕೆ ನಿರ್ಮಲ ಬಲಿಯನ್ನು ಅರ್ಪಿಸುವಂತೆ ನಿಮ್ಮ ಪ್ರಜೆಯನ್ನು ಸತತವು ನಿಮ್ಮೊಂದಿಗೆ ಒಟ್ಟುಗೂಡಿಸುತ್ತೀರಿ. ಆದುದರಿಂದ ಪ್ರಭು ಪ್ರತಿಷ್ಠಾಪಿಸಲು ನಿಮ್ಮಲ್ಲಿಗೆ ತಂದಿರುವ ಈ ಕೊಡುಗೆಗಳನ್ನು ಅದೇ ಪವಿತ್ರಾತ್ಮರ ಮುಖಾಂತರ ದಯೆಯಿಂದ ಪಾವನಗೊಳಿಸಿರಿ. ಇವು ನಮ್ಮ ಪ್ರಭು ನಮ್ಮ ನಿಮ್ಮ ಪುತ್ರರಾದ ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತವಾಗುವಂತೆ ಅವರ ಕಟ್ಟಳೆಯಂತೆಯೇ ಈ ರಹಸ್ಯಗಳನ್ನು ಆಚರಿಸುತ್ತಿರುವ ನಾವು ನಿಮ್ಮನ್ನು ದೈನ್ಯದಿಂದ ಯಾಚಿಸುತ್ತೇವೆ. ಅವರನ್ನು ಪರಾಧೀನ ಮಾಡಲ ರಾತ್ರಿ ಅವರು ತಾವೇ ರೊಟ್ಟಿಯನ್ನು ತೆಗೆದುಕೊಂಡು ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಿ ಆ ರೊಟ್ಟಿಯನ್ನು ಆಶೀರ್ವದಿಸಿ ಮುರಿದು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ, ಇದನ್ನು ನೀವೆಲ್ಲರೂ ಭುಜಿಸಿರಿ, ಏಕೆಂದರೆ ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ. ಅಂತೆಯೇ ಭೋಜನದ ಅಂತ್ಯದಲ್ಲಿ ಅವರು ಪಾನಪಾತ್ರೆಯನ್ನು ತೆಗೆದುಕೊಂಡು ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಿ ಆಶೀರ್ವದಿಸಿ ಆ ಪಾನಪಾತ್ರೆಯನ್ನು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ ಮತ್ತು ಇದರಿಂದ ನೀವೆಲ್ಲರೂ ಪಾನ ಮಾಡಿರಿ, ಏಕೆಂದರೆ ಇದು ಹೊಸ ಮತ್ತು ಅನಂತ ಒಡಂಬಡಿಕೆಯ ನನ್ನ ರಕ್ತದ ಪಾತ್ರೆ. ಈ ರಕ್ತವು ನಿಮ್ಮ ಮತ್ತು ಅನೇಕರ ಪಾಪಗಳ ಪರಿಹಾರಕ್ಕಾಗಿ ಸುರಿಸಲಾಗುವುದು. ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿರಿ. ವಿಶ್ವಾಸದ ರಹಸ್ಯ ಪ್ರಭು ನಿಮ್ಮ ಮರಣವನ್ನು ಸಾರುತ್ತೀರಿ, ನೀವು ಮರಳಿ ಬರುವ ಕಾಲಕ ನಿಮ್ಮ ಪುನರುತ್ಥಾನವನ್ನು ಸುತ್ತೇವೆ.
ಆದುದರಿಂದ ಪ್ರಭು ನಿಮ್ಮ ಪುತ್ರರ ರಕ್ಷಣಾ ಯಾತನೆ ಅವರ ಅದ್ಭುತಕರ ಪುನರುತ್ಥಾನ ಹಾಗೂ ಸ್ವರ್ಗಾರೋಹಣದ ಸ್ಮರಣೆಯನ್ನು ಆಚರಿಸುತ್ತಾ ಅವರ ಪುನರಾಗಮನ ನಿರೀಕ್ಷಿಸುತ್ತಿರುವ ನಾವು ಈ ಪವಿತ್ರ ಹಾಗೂ ಬಲ ಜೀವಂತ ಬಲಿಯನ್ನು ನಿಮಗೆ ಕೃತಾರ್ಥವಾಗಿ ಅರ್ಪಿಸುತ್ತೇವೆ. ನಿಮ್ಮ ಧರ್ಮಸಭೆ ಬಲಿ ಕಾಣಿಕೆಗಳನ್ನು ಸ್ವೀಕರಿಸಿರಿ. ನಿಮ್ಮ ಪುತ್ರರ ಮರಣದ ಮೂಲಕ ನಮ್ಮನ್ನು ನಿಮ್ಮೊಡನೆ ಸಂಧಾನಗೊಳಿಸಲು ನೀವು ಇಚ್ಛಿಸಿದ ಈ ಬಲಿಯನ್ನು ಅಂಗೀಕರಿಸಿರಿ. ಅವರ ಶರೀರ ಮತ್ತು ರಕ್ತದಿಂದ ಪೋಷಿತರಾದ ನಮ್ಮನ್ನು ಅವರ ಪವಿತ್ರಾತ್ಭರಿತರಾಗಿ ಕ್ರಿಸ್ತರಲ್ಲಿ ಒಂದೇ ಶರೀರ ಮತ್ತು ಒಂದೇ ಆತ್ಮವಾಗಿರುವಂತೆ ಅನುಗ್ರಹಿಸಿರಿ. ಅವರೇ ನಮ್ಮನ್ನು ನಿತ್ಯ ಕಾಣಿಕೆಯನ್ನಾಗಿ ಮಾಡಲಿ. ನಿಮ್ಮಿಂದ ಆಯ್ಕೆಯಾದವರೊಂದಿಗೂ ಎಲ್ಲರಿಗಿಂತ ಮಿಗಿಲಾಗಿ ಆದಿಪೂಜ್ಯ ದೇವ ಮಾತೆ ಮರಿಯಮ್ಮನವರೊಂದಿಗೂ ಆಕೆಯ ಪದಿ ಸಂದ ಯೋಸಫರೊಂದಿಗೂ ಪುನೀತ ಪ್ರೇಷನೊಂದಿಗೂ ಮಹಿಮಾಭರಿತ ರಕ್ತಸಾಕ್ಷಿಗಳೊಂದಿಗೂ ಸಕಲ ಸಂತರೊಂದಿಗೂ ನಿಮ್ಮ ನಿತ್ಯ ಆನಂದಕ್ಕೆ ಬಾಧ್ಯಸ್ಥರಾಗುವಂತೆ ಮಾಡಲಿ. ನಿಮ್ಮ ಸನ್ನಿಧಿಯಲ್ಲಿ ಇವರು ಮಾಡುವ ನಿರಂತರ ಪ್ರಾರ್ಥನೆಯಿಂದ ನಿಮ್ಮ ಎಂದೂ ತಪ್ಪದ ನೆರವಿನಲ್ಲಿ ನಾವು ಭರವಸೆ ಇಟ್ಟಿದ್ದೇವೆ. ಪ್ರಭು ನಮ್ಮನ್ನು ನಿಮ್ಮೊಡನೆ ಸಂಧಾನಗೊಳಿಸುವ ಈ ಬಲಿಯು ಇಡೀ ಲೋಕದ ಶಾಂತಿ ಹಾಗೂ ರಕ್ಷಣೆಗೆ ನೆರವಾಗಲೆಂದು ಪ್ರಾರ್ಥಿಸುತ್ತೇವೆ. ನಿಮ್ಮ ಸೇವಕರಾದ ನಮ್ಮ ವಿಶ್ವಗುರು ಫ್ರಾನ್ಸಿಸ್ ಅವರೊಂದಿಗೂ ನಮ್ಮ ಧರ್ಮಾಧ್ಯಕ್ಷ ವಿಲಿಯಂ ಅವರೊಂದಿಗೂ ಧರ್ಮಾಧ್ಯಕ್ಷ ವರ್ಗದೊಂದಿಗೂ ಸಕಲ ಯಾಜಕರೊಂದಿಗೂ ನೀವು ನಿಮಗಾಗಿ ಗಳಿಸಿಕೊಂಡ ಸರ್ವ ಜನರೊಂದಿಗೂ ಭೂಲೋಕದಲ್ಲಿ ಯಾತ್ರೆಯಲ್ಲಿರುವ ನಿಮ್ಮ ಧರ್ಮಸಭೆಯನ್ನು ಪ್ರೀತಿ ಮತ್ತು ವಿಶ್ವಾಸದಲ್ಲಿ ಸ್ಥಿರಗೊಳಿಸಿರಿ. ದಯಾಮಯ ತಂದೆಯೇ, ನಿಮ್ಮ ಸಮ್ಮುಖಕ್ಕೆ ನೀವು ಕರೆದಿರುವ ಈ ನಿಮ್ಮ ಕುಟುಂಬದ ಪ್ರಾರ್ಥನೆಗಳನ್ನು ಪ್ರಸನ್ನತೆಯಿಂದ ಆಲಿಸಿರಿ. ಭೂಲೋಕದಾದ್ಯಂತ ಹರಡಿರುವ ನಿಮ್ಮ ಮಕ್ಕಳನ್ನೆಲ್ಲ ಕರುಣೆಯಿಂದ ನಿಮ್ಮೊಡನೆ ಒಂದುಗೂಡಿಸಿರಿ. ನಮ್ಮ ದಿವಂಗತ ಸಹೋದರ ಸಹೋದರಿಯರನ್ನು ನಿಮಗೆ ಮೆಚ್ಚುಗೆಯಾಗುವಂತೆ ಬಾಳಿ ಹಲೋಕದಿಂದ ತೆರಳಿರುವ ಎಲ್ಲರನ್ನು ದಯಮಾಡಿ ನಿಮ್ಮ ರಾಜ್ಯಕ್ಕೆ ಸೇರಿಸಿಕೊಳ್ಳಿರಿ. ಅಲ್ಲಿ ನಮ್ಮ ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮ ಮಹಿಮೆಯ ಪರಿಪೂರ್ಣತೆಯನ್ನು ನಿತ್ಯಕ್ಕೂ ಆನಂದಿಸುವ ಭರವಸೆಯನ್ನು ನಾವು ಹೊಂದಿದ್ದೇವೆ. ಅವರ ಮುಖಾಂತರವೇ ನೀವು ಲೋಕಕ್ಕೆ ಸರ್ವ ಒಳಿತನ್ನು ಅನುಗ್ರಹಿಸುತ್ತೀರಿ. ಇವರ ಮುಖಾಂತರವೂ ಇವರೊಂದಿಗೂ ಇವ ಕಲ್ಲಿಯೋ ಸರ್ವಶಕ್ತ ತಂದೆಯಾದ ದೇವರೇ ಪವಿತ್ರಾತ್ಮನ ಐಕ್ಯದಲ್ಲಿ ಸರ್ವ ಗೌರವ ಮಹಿಮೆಯು ಯುಗ ಯುಗಾಂತರಕ್ಕೂ ನಿಮಗೆ ಸಲ್ಲಲಿ. ರಕ್ಷಕರ ಆಜ್ಞೆ ಪ್ರಕಾರ ದೈವಬೋಧನಿಂದ ಶಿಕ್ಷಿತರಾಗಿ ಧೈರ್ಯದಿಂದ ನಾವು ಹೇಳುತ್ತೇವೆ. ಪ್ರಭು ಸಕಲ ಕೇಡುಗಳಿಂದ ನಮ್ಮನ್ನು ರಕ್ಷಿಸರೆಂದು ಪ್ರಾರ್ಥಿಸುತ್ತೇವೆ. ನಿಮ್ಮ ದಯೆಯ ನೆರವನ್ನು ಪಡೆದು ಪಾಪದಿಂದ ಸದಾ ವಿಮುಕ್ತರಾಗಿ ಎಲ್ಲಾ ಸಂಕಷ್ಟಗಳಿಂದ ಸುರಕ್ಷಿತರಾಗಿರುವಂತೆ ನಮ್ಮ ಜೀವಮಾನದಲ್ಲಿ ಶಾಂತಿಯನ್ನು ದಯಿಂದ ಕರುಣಿಸಿರಿ. ನಾವು ಸ್ವರ್ಗಾನಂದವನ್ನು ನಮ್ಮ ರಕ್ಷಕ ಯೇಸು ಕ್ರಿಸ್ತರ ಆಗಮನವನ್ನು ನಿರೀಕ್ಷಿಸುತ್ತಿದ್ದೇವೆ. ಪ್ರಭು ಯೇಸು ಕ್ರಿಸ್ತರೇ, ನಿಮ್ಮ ಪ್ರೇಕ್ಷಕರಿಗೆ ನಿಮಗೆ ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ, ನನ್ನ ಶಾಂತಿ ನಿಮಗೆ ಕೊಡುತ್ತೇನೆ ಎಂದು ಹೇಳಿದಿರಿ. ನಮ್ಮ ಪಾಪಗಳನ್ನು ರಕ್ಷಿಸದೆ ನಿಮ್ಮ ಧರ್ಮಸಭೆಯ ವಿಶ್ವಾಸವನ್ನು ನಿಕ್ಷಿಸಿರಿ. ನಮ್ಮೆಲ್ಲರಿಗೂ ನಿಮ್ಮ ಚಿತ್ತದ ಪ್ರಕಾರ ಶಾಂತಿಯನ್ನು ಐಕ್ಯತೆಯನ್ನು ದಯಿಂದ ದಯ ಪಾಲಿಸಿರಿ. ಯುಗಾಂತರಕ್ಕೂ ಜೀವಿಸಿ ಆಳುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ಪ್ರಭುವಿನ ಶಾಂತಿ ಸದಾ ನಿಮ್ಮಲ್ಲಿರಲಿ. ಪರಸ್ಪರ ಶಾಂತಿಯನ್ನು ಕೋರೋಣ.
ಇಗೋ ದೇವರ ಕುರಿಮರಿ, ಇಗೋ ಇವರೇ ಲೋಕದ ಪಾಪಗಳನ್ನು ಪರಿಹರಿಸುವರು. ಕುರಿಮರಿಯ ಭೋಜನಕ್ಕೆ ಆಹ್ವಾನಿತರು, ನಾವು ಭಾಗ್ಯವಂತರು. ಪ್ರಿಯರೇ, ಈಗ ಪವಿತ್ರ ಪರಮ ಪ್ರಸಾದವನ್ನು ವಿತರಿಸಲಾಗುವುದು. ಇದು ಕಥೋಲಿಕ ಕ್ರೈಸ್ತರಿಗೆ ಮಾತ್ರ ಸೀಮಿತವಾಗಿರುವುದು. ಆದುದರಿಂದ ನೀವಿರುವ ಸ್ಥಳದಲ್ಲಿಯೇ ಕುಳಿತು ಪ್ರಾರ್ಥಿಸಬೇಕೆಂದು ಬೇಡಿಕೊಳ್ಳುತ್ತೇನೆ. ಹಾಗೆಯೇ ಪರಮಪ್ರಸಾದವನ್ನು ನಿಮ್ಮ ಕರಗಳಲ್ಲಿ ಮಾತ್ರ ನೀಡಲಾಗುವುದು.
ಸುರಿಸಿದಳು ರಕ್ತವ ನಿಮಗೆ ಸುರಿಸಿದಳು ಕ್ರಿಸ್ತರು ಪ್ರಾಣವ ತ್ಯಜಿಸಿದಳು ರಕ್ತವ ನಿಮಗೆ ಸುರಿಸಿದಳು ನಿಮ್ಮ ಸೇವಕರನ್ನು ಸತ್ಯದಲ್ಲಿ ದೃಢಪಡಿಸಲಿ ಹಾಗೂ ನಿಮ್ಮ ನಾಮದ ಗೌರವವನ್ನು ಆರಿಸಲು ಪ್ರೇರೇಪಿಸಲಿ ನಮ್ಮ ಪ್ರಭು ಕ್ರಿಸ್ತನ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ ಆಮೆನ್ ದಯವಿಟ್ಟು ಎಲ್ಲರೂ ಕುಳಿತುಕೊಳ್ಳಿ ಜೊತೆಗೂಡಿ ಮುನ್ನಡೆಯುವ ಧರ್ಮಸಭೆಯ ಸಿನಡನ್ನ ಇಂದು ನಾವು ತ್ರಯೇಕ ದೇವರ ನಾಮದಲ್ಲಿ ಉದ್ಘಾಟಿಸಿದ್ದೇವೆ ಒಂದು ಕ್ಷಣ ತ್ರಯೇಕ ದೇವರು ಈ ಸಂದರ್ಭವನ್ನು ನಮಗೆ ಕೊಟ್ಟಿದ್ದಕ್ಕಾಗಿ ತ್ರಯೇಕ ದೇವರಿಗೆ ವಂದನೆಗಳನ್ನು ಸಲ್ಲಿಸೋಣ ಈ ಜೊತೆಗೂಡಿ ಮುನ್ನಡೆಯುವ ಧರ್ಮಸಭೆಗೆ ಕರೆಯೋಣ ಕೊಟ್ಟ ನಮ್ಮ ವಿಶ್ವಗುರುಗಳಾದ ಫ್ರಾನ್ಸಿಸ್ ಅವರನ್ನು ಸ್ಮರಿಸಿ ಅವರ ಈ ಮಹತ್ವದ ಮುನ್ನಡೆಯಲ್ಲಿ ನಾವು ಜೊತೆಯಾಗೋಣ ಅವರಿಗೋಸ್ಕರ ಪ್ರಾರ್ಥಿಸೋಣ ಈ ಸಿನಡ್ ಜೊತೆಗೂಡಿ ಮುನ್ನೋಡಿಯ ಧರ್ಮಸಭೆಯ ಈ ಉದ್ಘಾಟನೆಯನ್ನು ಮಾಡಿದ ಮತ್ತು ಎಲ್ಲ ಕಾರ್ಯಕ್ರಮಗಳನ್ನು ಸುಸೂತ್ರವಾಗಿ ಆಯೋಜಿಸಿ ತಮ್ಮ ಮನದಾಳದ ಪ್ರಾರ್ಥನೆಗಳಿಂದ ನಮ್ಮನ್ನು ಮುನ್ನಡೆಸುತ್ತಿರುವ ನಮ್ಮ ಮೈಸೂರು ಧರ್ಮಾಧ್ಯಕ್ಷರಾದ ಕೆ ಎ ಮಿಲಿಯಮ್ಮನವರಿಗೆ ನನ್ನ ವಂದನೆಗಳನ್ನು ಸಲ್ಲಿಸುತ್ತೇನೆ ನಮ್ಮ ಮೈಸೂರು ಕ್ಷೇತ್ರದ ಹಳೆಯ ಧರ್ಮಾಧ್ಯಕ್ಷರಾದ ತಾಮಸ್ ಅವರಿಗೂ ನಮ್ಮ ಧರ್ಮಕ್ಷೇತ್ರದ ಶ್ರೇಷ್ಠ ಗುರುಗಳಿಗೂ ಧರ್ಮಾಧ್ಯಕ್ಷರ ವಲಯದಲ್ಲಿರುವ ಎಲ್ಲ ಗುರುಗಳಿಗೂ ನಾನು ವಂದನೆಗಳನ್ನು ಸಲ್ಲಿಸುತ್ತೇನೆ ಪ್ರಿಯರೇ ಈ ವಿಶೇಷ ಕಾರ್ಯಕ್ರಮಕ್ಕೆ ಕ್ರೈಸ್ತರು ಮಾತ್ರವಲ್ಲ ನಮ್ಮ ಸಹೋದರ ಸಹೋದರಿಯರು ಬಂದಿದ್ದಾರೆ ನಮ್ಮ ಧರ್ಮಾಧ್ಯಕ್ಷರು ಅವರನ್ನು ವಂದಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ ಮೊದಲನೇದಾಗಿ ನಮ್ಮ CSI ಸಹೋದರಿ ಸಿಸ್ಟರ್ ಸುಜಾತಮ್ಮ ಬಂದಿದ್ದಾರೆ ಅವರಿಗೆ ನಮ್ಮೆಲ್ಲರ ಪರವಾಗಿ ಧರ್ಮಾಧ್ಯಕ್ಷರು ವಂದಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ ಸ್ವಾಮೀಜಿ ಜ್ಞಾನಪ್ರಕಾಶ್ ಅವರು ಬಂದಿದ್ದಾರೆ ಅವರನ್ನು ಸಹ ನಮ್ಮ ಧರ್ಮಾಧ್ಯಕ್ಷರು ವಂದಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ ಸ್ವಾಮೀಜಿ ಮಧು ಮಹಾರಾಜರವರು ಬಂದಿದ್ದಾರೆ ಅವರನ್ನು ಸಹ ವಂದಿಸಲು ಕರೆ ನೀಡುತ್ತೇನೆ ನಮ್ಮ ಮುಸಲ್ಮಾನ್ ಸಹೋದರರಾದ ಸಫೀಕ್ ಅಸ್ಮಾ ಕೌಶಿರ್ ಮತ್ತು ಮೊಹಮ್ಮದ್ ಸಫಿ ಅವರು ಬಂದಿದ್ದಾರೆ ಅವರಿಗೂ ಸಹ ಧರ್ಮಾಧ್ಯಕ್ಷರು ವಂದಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ ಕೈಚಾಪಾಳೆಯನ್ನು ತಟ್ಟಿ ಅವರನ್ನು ವಂದಿಸೋಣ ಬಂದಿರುವ ಎಲ್ಲರ ಗಣ್ಯರಿಗೂ ನನ್ನ ವಂದನೆಗಳು ನಮ್ಮ ಧರ್ಮ ಕ್ಷೇತ್ರದ ಧರ್ಮ ಕೇಂದ್ರದ ಗುರುಗಳಿಗೂ ಸಹ ಈ ಸಂದರ್ಭದಲ್ಲಿ ನಾನು ಅವರನ್ನು ವಂದಿಸುತ್ತೇನೆ ನಮ್ಮ ಧರ್ಮಕ್ಷೇತ್ರ ಹಾಜ್ಯ ಅಂಗ ಇದಕ್ಕೆ ಪೂರ್ವ ಸಿದ್ಧತೆಯಾಗಿ ನಮಗೆ ಸಹಾಯ ಮಾಡಿದ ಪ್ರಕಾಶ್ ಮತ್ತು ಅವರ ಸಂಗಡಿಗರಿಗೆ ನಮ್ಮ ಕೈಚಪ್ಪಾಳೆಯ ಮೂಲಕ ವಂದನೆಗಳನ್ನು ಸಲ್ಲಿಸೋಣ ಈ ಬಲಿಪೂಜೆಯನ್ನು ನಾವು ಮಾತ್ರವಲ್ಲ ಇಡೀ ಧರ್ಮಕ್ಷೇತ್ರ ಎಲ್ಲ ಕಡೆ ಪ್ರಸಾರ ಮಾಡುತ್ತಿರುವ ಸಂಜಯ್ ಮತ್ತು ಅವರ ವೃಂದದವರಿಗೆ ಕೈಚಪ್ಪಾಳೆಯ ಮೂಲಕ ನಮ್ಮ ವಂದನೆಗಳನ್ನು ಸಲ್ಲಿಸೋಣ ನಮ್ಮ ಧರ್ಮಕ್ಷೇತ್ರದಲ್ಲಿ ಸುತ್ತೋಲೆ ಮತ್ತು ಇತರ ಸಾಮಗ್ರಿಗಳನ್ನು ಎರಡೇ ದಿನದಲ್ಲಿ ವಲಯದ ಎಲ್ಲ ಕಾನ್ವೆಂಟ್ಗಳಿಗೂ ಕನ್ಯಾಸ್ತ್ರೀ ಮಠಗಳಿಗೂ ದೇವಾಲಯಗಳಿಗೂ ಸರಿಯಾದ ಸಮಯಕ್ಕೆ ಕಳುಹಿಸಿದ ನಮ್ಮ ಧರ್ಮಾಧ್ಯಕ್ಷ ವಲಯದಲ್ಲಿ ಕೆಲಸ ಮಾಡುವ ಎಲ್ಲ ಗುರುಗಳಿಗೂ ಎಲ್ಲ ತಂಡದವರಿಗೂ ಕೈಚಪ್ಪಾಳೆಯ ಮೂಲಕ ವಂದನೆಗಳನ್ನು ಸಲ್ಲಿಸೋಣ ಪ್ರಿಯರೇ ಈಗ ನಮ್ಮ ಧರ್ಮಕ್ಷೇತ್ರ ಜೊತೆಗೂಡಿ ಮುನ್ನಡೆಯುವ ಧರ್ಮಸಭೆಗಾಗಿ ಒಂದು ಮಾರ್ಗಸೂಚಿಯನ್ನು ಏರ್ಪಡಿಸಿದೆ ಇದರಲ್ಲಿರುವ ಧರ್ಮಕ್ಷೇತ್ರದ ಸದಸ್ಯರ ಹೆಸರುಗಳು ನಮ್ಮನ್ನು ಮುನ್ನಡೆಸಿ ನಮಗೆ ಮಾರ್ಗದರ್ಶನ ನೀಡುವವರು ನಮ್ಮ ಮೈಸೂರು ಧರ್ಮಕ್ಷೇತ್ರದ ಧರ್ಮಾಧ್ಯಕ್ಷರಾದ ಪರಮಪೂಜ್ಯ ಕೆ ಎ ವಿಲಿಯಂ ಅವರು ಇವರ ಸಂಗಡಿಗರು ಶ್ರೇಷ್ಠ ಗುರುಗಳಾದ ಸಿ ರಾಯಪ್ಪನ್ ಫಾದರ್ ಪಾಕ್ಯರಾಜ್ ಧಾರ್ಮಿಕ ಸಹೋದರ ಗುರುಗಳಾದ ಫಾದರ್ ಡೊಮಿನಿಕ್ ವಾಸ್ ಫಾದರ್ ಅರುಳ್ ಸೆಲ್ವಕುಮಾರ್ ಫಾದರ್ ಜೋಸೆಫ್ ಮರಿ ರೆವರೆನ್ ಫಾದರ್ ಥಾಮಸ್ ಬಾರುಸ್ ಕನ್ಯಾಸ್ತ್ರೀಯರಾದ ಐರೇನ್ ಲೀನಾ ಪಾಯಸ್ ಮತ್ತು ಸಹೋದರಿ ಮೋಲಿ ಪುಟಾಡೋ ಮತ್ತು ಸಹೋದರರಾದ ಸುರೇಶ್ ಪುಷ್ಪರಾಜ್ ಇವರಿಗೆ ಕೈಚಪ್ಪಾಳೆ ತಟ್ಟಿ ಅವರನ್ನು ಉತ್ತೇಜಿಸೋಣ ಇದು ಧರ್ಮಕ್ಷೇತ್ರಕ್ಕಾದರೆ ಧರ್ಮ
ಕ್ಷೇತ್ರದ 9 ವಲಯಗಳ ಈ ಸಹಕೂಟ ಈ ತರ ಇದೆ. ಸಂತ ಫಿಲೋಮಿನರ ವಲಯ ಇದನ್ನು ಮುನ್ನಡೆಸಿಕೊಂಡು ಹೋಗುವವರು ಕನ್ಯಾಸ್ತ್ರೀಯಾದ ಐರಿನ್ ಪಾಯಸ್, ಇವರ ಜೊತೆಗೆ ಗುರುಗಳಾದ ಮರಿಯ ಝೇವಿಯರ್, ಅವರ ಸಹ ಪಾಟಿಗಳಾದ ಸಿಸ್ಟರ್ ಆಂಜಲಿನಾ ವಿಮಲ, ಇವರಿಗೆ ಕೈಚಪ್ಪಾಳೆ ತಟ್ಟೋಣ. ಅದೇ ರೀತಿಯಲ್ಲಿ ತೆರೇಸಾ ಡೀನರಿ ಮೈಸೂರು ಸೌತ್, ಇದಕ್ಕೆ ಸಹೋದರಿ ಮೋಲಿ ಪುಟಾಡು, ಗುರುಗಳಾದ ಅವಿನಾಶ್ ಮತ್ತು ಕನ್ಯಾಸ್ತ್ರೀಯಾದ ಸಿಸ್ಟರ್ ಲವ್ಲಿ. ಸಂತ ಅನ್ನಮ್ಮರಡಿ ಡೀನರಿ ವಿರಾಜಪೇಟೆ, ಗುರುಗಳಾದ ಥಾಮಸ್ ಬಾರುಸ್, ಗುರುಗಳಾದ ಡೇವಿಡ್ ಸಗಾರಾಜ್, ಕನ್ಯಾಸ್ತ್ರೀ ಮಾರ್ಗರೆಟ್ ಡಿಸೋಜಾ. ಮೈಕಲರ ಡೀನರಿ ಫಾದರ್ ಅರುಳ್ ಸೆಲ್ವಕುಮಾರ್, ಫಾದರ್ ಜಾರ್ಜ್ ದೀಪಕ್ ಮತ್ತು ಗುರುಗಳಾದ ಆಲ್ಬರ್ಟ್ ಮ್ಯಾನೇಜರ್ಸ್ ಓಸಿಡಿ. ಮತ್ತು ಸಂತ ಅಂತೋಣಿಯವರ ಬೆಸಲಿಕ ಸಮುದಾಯ, ಒಂದನೆಯ ಗುರುಗಳಾದ ಡೊಮಿನಿಕ್ ವಾಸ್, ಅವರ ಜೊತೆಗೆ ಫಾದರ್ ಎಡ್ವರ್ಡ್ ಸಲ್ಡಾನಾ ಮತ್ತು ಸಿಸ್ಟರ್ ಸಹನಾ. ಸಂತ ಪೌಲರ ವಲಯ ಚಾಮರಾಜನಗರ, ಇದಕ್ಕೆ ಶ್ರೇಷ್ಠ ಗುರುಗಳಾದ ಫಾದರ್ ರಾಯಪ್ಪನ್, ಫಾದರ್ ಜೋಮಿ ಸಿಜೆ ಮತ್ತು ಬ್ರದರ್ ಆಂಜಲೋ ಅಲ್ಮೇಡಾ ಮುನ್ನಡೆಸುವರು. ಸಂತ ಜೋಸೆಫರ ವಲಯ ಮಂಡ್ಯ, ಇದನ್ನು ಮುನ್ನಡೆಸಿಕೊಂಡು ಹೋಗುವವರು ಫಾದರ್ ಜೋಸೆಫ್ ಮರಿಜೆ, ಫಾದರ್ ಲೂರ್ದು ಪ್ರಸಾದ್, ಸಿಸ್ಟರ್ ಅನುಪಮ. ಅಸಿಸಿ ಡೀನರಿ ಕೊಳ್ಳೇಗಾಲ, ಇದನ್ನು ಮುನ್ನಡೆಸಿಕೊಂಡು ಹೋಗುವವರು ಸಹೋದರ ಸುರೇಶಿ ಪುಷ್ಪರಾಜ್, ಗುರುಗಳಾದ ನೆಹರು ಮತ್ತು ಕನ್ಯಾಸ್ತ್ರೀಯಾದ ಶಾಂತಿ. ಲೂರ್ದು ಡೀನರಿ ಮಾಟಳ್ಳಿ, ಗುರುಗಳಾದ ಫಾದರ್ ಪಾಕಿಯರಾಜ್ ಮತ್ತು ಫಾದರ್ ಕ್ರಿಸ್ಟೋಫರ್ ಸಗರಾಜ್ ಮತ್ತು ಸಿಸ್ಟರ್ ದೇವಾಸಿಯಾ. ಇವರೆಲ್ಲರಿಗೂ ನಮ್ಮ ಕೈಚಪ್ಪಾಳೆಯ ಮೂಲಕ ಉತ್ತೇಜನವನ್ನು ನೀಡೋಣ. ಧರ್ಮಕ್ಷೇತ್ರದಲ್ಲಿ 9 ಜನ, ಧರ್ಮ ಕ್ಷೇತ್ರದ 9 ವಲಯಗಳಲ್ಲಿ ಪ್ರತಿ ವಲಯಕ್ಕೆ 3 ಜನ ನಮಗೆ ಮಾರ್ಗದರ್ಶಕರಾಗಿರುತ್ತಾರೆ. ನಮ್ಮ ವಿಚಾರಣೆಗಳಲ್ಲಿ ನಮ್ಮನ್ನು ಮುನ್ನಡೆಸಿಕೊಂಡು ಹೋಗುವವರು ನಮ್ಮ ಧರ್ಮ ಕೇಂದ್ರದ ಗುರುಗಳು, ಅವರ ಜೊತೆಗೆ ನಮ್ಮ ಧರ್ಮ ಕೇಂದ್ರದಲ್ಲಿರುವ ಕನ್ಯಾಸ್ತ್ರೀ ಶ್ರೇಷ್ಠರು. ಅನೇಕ ಕನ್ಯಾಸ್ತ್ರೀ ಅಥವಾ ಧಾರ್ಮಿಕ ಸಹೋದರ ಮಠವಿದ್ದರೆ ಅದರಲ್ಲಿ ಒಬ್ಬ ಕನ್ಯಾಸ್ತ್ರೀ ಅಥವಾ ಧಾರ್ಮಿಕ ಸಹೋದರರು, ನಮ್ಮ ಪಾಲನಾ ಸಮಿತಿಯ ಸದಸ್ಯರುಗಳಲ್ಲಿ ಅದರ ಸಂಚಾಲಕರು, ನಮ್ಮ ಆರ್ಥಿಕ ಸಮಿತಿ ಇದ್ದರೆ ಆರ್ಥಿಕ ಸಮಿತಿಯ ಸದಸ್ಯರು, ಮತ್ತು ನಮ್ಮ ಧರ್ಮ ಕೇಂದ್ರಗಳಲ್ಲಿರುವ ಲೀಜನ್ ಆಫ್ ಮೇರಿ, ವಿನ್ಸನ್ ಡಿ ಪೌಲ್, ಪ್ರಿಸನ್ ಮಿನಿಸ್ಟ್ರಿ ಮತ್ತು ಕಿರು ಕ್ರೈಸ್ತ ಸಮುದಾಯ, ಯುವಕರ ಒಕ್ಕೂಟ, ಹೀಗೆ ಅನೇಕ ಕೂಟಗಳಿದ್ದರೆ ಇದರಲ್ಲಿ, ಮತ್ತು ಶಾಲೆಗಳಿದ್ದರೆ ಶಾಲೆಯ ಮುಖ್ಯೋಪಾಧ್ಯಾಯರು ಅಥವಾ ಒಬ್ಬ ಶಿಕ್ಷಕಿಯರ ಒಂದು ತಂಡವನ್ನು ರಚಿಸಿ ನಾವು ಜೊತೆಗೂಡಿ ಮುನ್ನಡೆಯುವ ಧರ್ಮಸಭೆಗಾಗಿ ಧರ್ಮಾಧ್ಯಕ್ಷರು ನೀಡಿರುವ ಮಾರ್ಗದರ್ಶನದ ಪ್ರಕಾರ ನಾವೆಲ್ಲರೂ ಆ ಭಗವಂತರ ನಾಮದಲ್ಲಿ ಈ ಸೆನ್ನಡಿಗಾಗಿ ಯಶಸ್ವಿಯಾಗಿ ಶ್ರಮಿಸೋಣ. ಇಲ್ಲಿ ಸಭೆ ಸೇರಿರುವ ಎಲ್ಲರಿಗೂ ನನ್ನ ಮನದಾಳದ ವಂದನೆಗಳು. ಈ ಬಲಿಪೂಜೆ ಧರ್ಮಾಧ್ಯಕ್ಷರ ಆಶೀರ್ವಚನವಾದ ಮೇಲೆ ಬೇರೆ ಮೈಸೂರು ಧರ್ಮಕ್ಷೇತ್ರದಿಂದ ವಿವಿಧ ವಲಯಗಳಿಂದ ಬಂದಿರುವ ಸದಸ್ಯರಿಗೆ ಧರ್ಮಾಧ್ಯಕ್ಷರು ನಿಮ್ಮನ್ನು ಕುರಿತು ಕೆಲವು ಕ್ಷಣ ಮಾತನಾಡಲು ಇಚ್ಛಿಸುತ್ತಾರೆ. ಬೇರೆ ವಲಯಗಳಿಂದ ಬಂದಿರುವ ಎಲ್ಲ ಸಹೋದರ ಸಹೋದರಿಯರು, ಕನ್ಯಾಸ್ತ್ರೀಯರು, ಬಲಿಪೂಜೆ ಆಶೀರ್ವಚನ ಆದ ಮೇಲೆ ದಯಮಾಡಿ ಗುರುಗಳ ಸನ್ಮಿತ್ರ ನಿವಾಸದ ಮೇಲ್ಮಾಡಿಗೆಯಲ್ಲಿ ತಕ್ಷಣ ಸಭೆ ಸೇರಬೇಕಾಗಿ ಧರ್ಮಾಧ್ಯಕ್ಷರು ಈ ಮೂಲಕ ಹೇಳುತ್ತಾರೆ. ಪ್ರಿಯರೇ, ಈ ಜೊತೆಗೂಡಿ ಮುನ್ನಡೆಯುವ ಧರ್ಮಸಭೆ ನಾವು ಸಹಬಾಧ್ಯಸ್ಥರಾಗಬೇಕಾದರೆ ಅತಿ ಮುಖ್ಯವಾದ ಭಾಗ ನಾವು ಪ್ರತ್ಯೇಕವಾಗಿ ನಮ್ಮ ಕುಟುಂಬಗಳಲ್ಲಿ, ನಮ್ಮ ವಿಚಾರಣೆಯಲ್ಲಿ, ನಮ್ಮ ಕಿರುಕ್ರೈಸ್ತ ಸಮುದಾಯದಲ್ಲಿ, ನಮ್ಮ ಎಲ್ಲ ಸಭೆಗಳಲ್ಲಿ ಒಟ್ಟಾಗಿ ಪ್ರಾರ್ಥಿಸಿದಾಗ ಪವಿತ್ರಾತ್ಮರು ನಮ್ಮನ್ನು ಪ್ರೇರೇಪಿಸಿ ಜೊತೆಗೂಡಿ ಒಟ್ಟಾಗಿ ಧರ್ಮಸಭೆಯೊಂದಿಗೆ ಮನುಷ್ಯರೊಂದಿಗೆ ಮುನ್ನಡೆಯೋಣ. ನಿಮ್ಮೆಲ್ಲರಿಗೂ ನನ್ನ ವಂದನೆಗಳು. ಪ್ರಕಟಣೆಗಳು. ಪ್ರಿಯರೇ, ನಾವು ಇಂದು ಸಾಧಾರಣ ಕಾಲದ 29ನೆಯ ಭಾನುವಾರವನ್ನು ಕೊಂಡಾಡುತ್ತಿದ್ದೇವೆ. ಇಂದಿನ ಈ ಸಿನೋಡ್ ಉದ್ಘಾಟನೆ ಹಾಗೂ ಪ್ರಾರ್ಥನಾ ಬಲಿಪೂಜೆಯ ಹಿನ್ನೆಲೆಯಲ್ಲಿ
ನಮ್ಮ ಧರ್ಮ ಕೇಂದ್ರದ ಮಕ್ಕಳಿಗೆ ಧರ್ಮೋಪದೇಶ ತರಗತಿಯನ್ನು ರದ್ದುಗೊಳಿಸಲಾಗಿದೆ. ಬರುವ ಸೋಮವಾರ ಅಂದರೆ 18ನೇ ತಾರೀಕು ಅಕ್ಟೋಬರ್ ಸುಸಂದೇಶಕಾರರಾದ ಸಂತ ಲೂಕರ ಹಬ್ಬವಾಗಿದೆ. ಬರುವ ಭಾನುವಾರ ಅಂದರೆ 24ನೆಯ ಅಕ್ಟೋಬರ್ರಂದು ಬಾಲಯೇಸು ದೇವಾಲಯ ಪುಷ್ಪಗಿರಿ ಇಲ್ಲಿ 2 ಗಂಟೆಯಿಂದ 6 ಗಂಟೆಯವರೆಗೆ ಬೈಬಲ್ ಪ್ರವಚನ ಹಾಗೂ ಆಧ್ಯಾತ್ಮಿಕ ಕೂಟ ಇರುವುದು. ಇದರಲ್ಲಿ ಭಾಗವಹಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ. ಪ್ರಿಯರೇ, ಇಂದು ಈ ಬಲಿಪೂಜೆ ಮೂಲಕ ಸಿನೋಡ್ ಧರ್ಮಸಭೆ ಜೊತೆಗೂಡಿ ಮುನ್ನಡೆಯುವ ಧರ್ಮಸಭೆಯನ್ನು ನಮ್ಮ ಧರ್ಮಕ್ಷೇತ್ರದಲ್ಲಿ ಉದ್ಘಾಟಿಸಿ ಸ್ವೈಕ್ಯತೆ, ಸಹಭಾಗಿತ್ವ ಹಾಗೂ ಸ್ವಾರ್ಥ ಸೇವೆಗಾಗಿ ಕರೆ ನೀಡಿದ ಪೂಜ್ಯ ಧರ್ಮಾಧ್ಯಕ್ಷರಿಗೆ ಹಾಗೂ ಎಲ್ಲ ಪೂಜ್ಯ ಗುರುಗಳಿಗೆ ತಮ್ಮೆಲ್ಲರ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಧರ್ಮ ಕೇಂದ್ರದ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಯನ್ನು ಹಾಗೂ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಪ್ರಿಯರೇ, ಕಳೆದ ವಾರ ಸಂಗ್ರಹವಾದ ಒಟ್ಟು ಹಣ 29,587 ರೂಪಾಯಿಗಳು. ನಿಮ್ಮ ಉದಾರ ಕೊಡುಗೆಗೆ ದೇವರು ನಿಮ್ಮನ್ನು ಆಶೀರ್ವದಿಸಲಿ. ವಿಶೇಷ ಸೂಚನೆ, ಕನ್ನಡದಲ್ಲಿ ಕನ್ನಡ ಕಥೋಲಿಕ ಪವಿತ್ರ ಬೈಬಲ್ ಇದರ ಧ್ವನಿಯನ್ನು ಮಾಡಲಾಗಿದೆ. ಈ ಧ್ವನಿಯನ್ನು ಈಗ ಇದನ್ನು ಈ ಧ್ವನಿ ಸುರುಳಿಯನ್ನು ಇದನ್ನು ಉದ್ಘಾಟಿಸಿ ಇದನ್ನು ಹಸ್ತಾಂತರಿಸಲಿರುವವರು ನಮ್ಮ ವಿಶ್ರಾಂತ ಪೂಜ್ಯ ಧರ್ಮಾಧ್ಯಕ್ಷರಾದ ಡಾಕ್ಟರ್ ಥಾಮಸ್ ಆಂಟನಿ ವಾಜಪಳ್ಳಿಯವರು. ಇದನ್ನು ಬಿಡುಗಡೆ ಮಾಡಲು ಅವರನ್ನು ವಿನಂತಿಸಿಕೊಳ್ಳುತ್ತೇವೆ. ಪ್ರಿಯರೇ, ಈ ಒಂದು ಸಿ ಡಿ ಯಾವುದೋ ಹಾಡೋ ಅಥವಾ ಏನೋ ಮನರಂಜನೆಗಾಗಿರುವಂಥದ್ದಲ್ಲ, ಇಡೀ ಬೈಬಲನ್ನು ಕನ್ನಡ ಭಾಷೆಯಲ್ಲಿ ಪಠಿಸುತ್ತಾ ನಾವೆಲ್ಲರೂ ಆಲಿಸಲು ಈ ಪ್ರಭುವಾಣಿ ತಂಡಕ್ಕೆ ಸೇರಿದ ಸದಸ್ಯರು ಇದನ್ನು ಸಿದ್ಧಪಡಿಸಿ ಸುಮಾರು ತಿಂಗಳುಗಟ್ಟಲೆ ಬೈಬಲ್ ಪಠನವನ್ನು ಮಾಡಿ ರೆಕಾರ್ಡ್ ಮಾಡಿ ನಮಗಾಗಿ ಸಮರ್ಪಿಸಿದ್ದಾರೆ. ನಮ್ಮ ನಿವೃತ್ತ ಧರ್ಮಾಧ್ಯಕ್ಷರು ಇದನ್ನು ಬಿಡುಗಡೆ ಮಾಡಿದ್ದಾರೆ. ಇವರಿಗೂ ಧರ್ಮಾಧ್ಯಕ್ಷರಿಗೂ ಇದನ್ನು ಸಿದ್ಧಪಡಿಸಿದವರಿಗೂ ನಾನು ನನ್ನ ಅಂತರಾಳದ ಅಭಿನಂದನೆಗಳು, ದೇವರ ಆಶೀರ್ವಾದಗಳನ್ನು ಕೋರುತ್ತೇನೆ. ಇದನ್ನು ನಾವು ಬಳಸಬಹುದು. ಬೆಳಗ್ಗೆ ಎದ್ದು ನಾವು ಕೆಲಸ ಮಾಡುವಾಗಲೇ ಆಗ್ಬೋದು, ಕಾರಿನಲ್ಲಿ ಪ್ರಯಾಣ ಮಾಡುವಾಗಲೇ ಆಗಲಿ, ಇದನ್ನು ನಾವು ರೆಕಾರ್ಡ್ ಕೇಳಿಕೊಂಡೇ ದೇವರ ವಾಕ್ಯವನ್ನು ಆಲಿಸುತ್ತಲೇ ನಾವು ಪಯಣಿಸ್ಬೋದು. ಅಥವಾ ನಾವು ನಮ್ಮದೇ ಆದಂಥ ದೈವ ಭಕ್ತಿಯಿಂದ ಮುನ್ನಡೆಯಲು ಸಹಕಾರವಾಗುತ್ತೆ. ಅಂತಿಮ ಆಶೀರ್ವಾದಕ್ಕಾಗಿ ಎದ್ದು ನಿಲ್ಲುವ. ಪ್ರಿಯರೇ, ಈ ಒಂದು ಸಿನಡ್ನ ವಿಶೇಷ ಪ್ರಾರ್ಥನೆಯನ್ನು ಈಗ ನಮ್ಮ ಧರ್ಮಾಧ್ಯಕ್ಷರು ನಮಗೆ ಬೋಧಿಸುತ್ತಾರೆ. ಅವರು ಹೇಳಿದ ಮೇಲೆ ನಾವೆಲ್ಲರೂ ಅದನ್ನು ಪುನರಾವರ್ತಿಸೋಣ. ಎಲ್ಲರೂ ಹೇಳಿದಂತೆ ಪ್ರಾರ್ಥಿಸಿರಿ. ಒಕ್ಕರಿನಿಂದ ಗಟ್ಟಿಯಾಗಿ ನಂಬಿಕೆಯಿಂದ. ಪವಿತ್ರಾತ್ಮರೇ, ನಿಮ್ಮ ಪವಿತ್ರ ನಾಮದಲ್ಲಿ ನಾವು ಒಂದಾಗಿ ಜೊತೆಗೂಡಿ ನಿಮ್ಮ ಮುಂದಿದ್ದೇವೆ. ನೀವೇ ನಮ್ಮ ಮಾರ್ಗದರ್ಶಿಯಾಗಿದ್ದು ನಮ್ಮ ಹೃದಯಗಳಲ್ಲಿ ಮನೆ ಮಾಡಿರಿ. ನಾವು ಮುನ್ನಡೆಯಲು ಸನ್ಮಾರ್ಗವನ್ನು ತೋರಿರಿ ಹಾಗೂ ಅದೇ ಮಾರ್ಗದಲ್ಲಿ ನಾವು ಸಾಗುವಂತೆ ಮಾಡಿರಿ. ನಾವು ಅಬಲರು ಹಾಗೂ ಪಾಪಿಗಳು. ನಾವು ಅವ್ಯವಸ್ಥೆಯನ್ನು ಪ್ರೋತ್ಸಾಹಿಸದಂತೆ ಮಾಡಿರಿ. ಅಜ್ಞಾನವು ನಮ್ಮನ್ನು ಮುನ್ನಡೆಸದಿರಲಿ.
ಮತ್ತು ಪಕ್ಷಪಾತವು ನಮ್ಮ ಕಾರ್ಯಗಳ ಮೇಲೆ ಪ್ರಭಾವ ಬೀರದಿರಲಿ. ನಮ್ಮ ಐಕ್ಯತೆಯನ್ನು ನಿಮ್ಮಲ್ಲಿ ಕಂಡುಕೊಂಡು ಜೊತೆಯಾಗಿ ಮುನ್ನಡೆದು ನಿತ್ಯಕ್ಕೂ ಬಾಳಲು, ನಿಮ್ಮ ಸತ್ಯದ ಪಥವನ್ನು ಹಾಗೂ ಸರಿಯಾದುದನ್ನು ನಾವು ತೊರೆಯದಂತೆ ನೆರವಾಗಿರಿ. ಸರ್ವ ಕಾಲಗಳು ಹಾಗೂ ಸ್ಥಳಗಳು ಪಿತಾ ಮತ್ತು ಸುತನೊಂದಿಗೆ ಸುವೈಕ್ಯವಾಗಿರುವ ನಿಮ್ಮಲ್ಲಿ ನಾವು ಪ್ರಾರ್ಥಿಸುತ್ತೇವೆ. ಆಮೇನ್, ಆಮೇನ್. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭುವಿಯಲ್ಲೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೊಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಆಮೇನ್. ನಮೋ ಮರಿಯ ಕೃಪಾ ಪೂರ್ಣಿಯೇ, ಪ್ರಭು ನಿಮ್ಮೊಡನೆ ಇದ್ದಾರೆ, ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವ ಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ. ಆಮೇನ್. ಪಿತನಿಗೂ ಸುತನಿಗೂ ಪವಿತ್ರಾತ್ಮನಿಗೂ ಮಹಿಮೆಯಾಗಲಿ. ದೇವರ ದೂತರೇ ಹಾಗೂ ಸಕಲ ಸಂತರೇ, ನಮಗಾಗಿ ಪ್ರಾರ್ಥಿಸಿರಿ. ಪ್ರಭು ನಿಮ್ಮೊಡನೆ ಇರಲಿ. ಶಿರಬಾಗಿ ದೇವರ ಆಶೀರ್ವಾದವನ್ನು ಪಡೀರಿ. ಸರ್ವಶಕ್ತ ದೇವರು ಕರುಣೆಯಿಂದ ನಿಮ್ಮನ್ನು ಆಶೀರ್ವದಿಸಿ ರಕ್ಷಣದಾಯಕ ಸುಜ್ಞಾನವನ್ನು ನಿಮ್ಮ ಮೇಲೆ ಸೂರಿಸಲಿ. ವಿಶ್ವಾಸದ ಬೋಧನೆಗಳಿಂದ ದೇವರು ಸದಾ ನಿಮ್ಮನ್ನು ಪೋಷಿಸಿ ಅವರ ಪವಿತ್ರ ಕಾರ್ಯಗಳಲ್ಲಿ ನೀವು ಸತತ ಮುನ್ನಡೆಯುವಂತೆ ಮಾಡಲಿ. ದೇವರು ನಿಮ್ಮ ಹೆಜ್ಜೆಗಳನ್ನು ಅವರತ್ತ ತಿರುಗಿಸಿ ಪ್ರೀತಿಯಾಗೂ ಶಾಂತಿ ಪಥವನ್ನು ನಿಮಗೆ ತೋರಲಿ. ಸರ್ವಶಕ್ತ ದೇವರಾದ ಪಿತಾ ಸುತ ಮತ್ತು ಪವಿತ್ರಾತ್ಮರ ಆಶೀರ್ವಾದವು ನಿಮ್ಮ ಮೇಲೆ ಇಳಿದು ನಿಮ್ಮಲ್ಲಿ ಸದಾ ನೆಲೆಸಲಿ. ಹೋಗಿ ಬನ್ನಿ, ಬಲಿ ಅರ್ಪಣೆ ಮುಗಿಯಿತು. ದೇವರಿಗೆ ಕೃತಜ್ಞತೆ ಸಲ್ಲಲಿ.